व्याख्यामुद्रां करसरसिजैः ही पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसेवगधीशः नमस्ते प्राणेश ప్రణత విభవా యావని మగాః నమస్వామిన్ రామ ప్రియతమ నమన్ గురుగుణ నమస్తుభ్యం భీమ ప్రబలతమ కృష్ణేష్ట భగవన్ నమః శ్రీమన్మధ్వ ప్రదిశ సుదర్శన్నో జయ జయ శ్రీ గురుభ్యో నమః నారాయణం సురగురుం జగదేకనాథం భక్త ప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవగ్నం అమరాసురసిద్ధవంద్యం నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరే. మహాభారతద చింతగిరి వందనేయుడు. మత్తే ద్రోణ పర్వద 44వ ప్రవచన సాగలిదే. ధృతరాష్ట్ర కేళికొళ్ళతానే సాత్యకీయ ప్రభావవను ಬಣ್ಣಿಸಲು ತಿಳಿಸ್ತಾನೆ. ಸಾತ್ವಿಕಿನ್ನೇನು ಜಲಸಂಧನ ಸಂಹಾರ ಮಾಡಿದ್ದಾನೆ, ಅಲ್ಲಿಂದ ಆತ ಯಾವ ನೆಲೆಯಲ್ಲಿ ತನ್ನ ಮಕ್ಕಳಿಗೆ ತನ್ನ ಪಡೆಗೆ ವಿರೋಧವನ್ನು ಅಡ್ಡಿದ್ದಾನೆ ಒಡ್ಡಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಕೇಳುತ್ತಾನೆ. ಮತ್ತೆ ಮತ್ತೆ ಸಂಜಯ ಚರಿತೆಯನ್ನು ಬಣ್ಣಿಸ್ತಾನೆ. ಅತ್ತ ದ್ರೋಣರ ಹೋರಾಟವನ್ನು, ಇತ್ತ ಅರ್ಜುನನ ಕಾದಾಟವನ್ನು, ನಡುವೆ ಹೊರಟಿನಿಂದ ಸಾತ್ಯಕಿಯನ್ನು, ಹೀಗಾಗಿ ಬಹಳಷ್ಟು ಮೂರು ಕಡೆಯ ವ್ಯಾಪಾರಗಳ ಅನುಸಂಧಾನ, ಅದರಲ್ಲಿ ಹಿಂದೆ ಮುಂದೆ ಬಹಳಷ್ಟು ಬಾರಿ ಹೇಳುವುದುಂಟು, ತಿಳಿಸಿಕೊಡುವುದುಂಟು. ಮಗದೊಮ್ಮೆ ಅಂದರೆ ಇವತ್ತು ಹೋರಾಟದಲ್ಲಿ ರಾಜಘಟನೆಗಳು ಮತ್ತು ಅಲ್ಲಲ್ಲಿನ ತುಕುಡಿಗಳು ಮತ್ತೆ ಮತ್ತೆ ಹೋರಾಟವನ್ನು ಕೊಟ್ಟದ್ದುಂಟು. ಹಾಗಾಗಿ ಅದನ್ನು ಇನ್ನೊಮ್ಮೆ ಹೋರಾಟವನ್ನಾಗಿ ನಾವು ಗುರುತಿಸಬೇಕಾಗತ್ತೆ. ಇತ್ತ ದ್ರೋಣನು ಹಿಂತಿರುಗಿ ಬಂದವನು, ಸೇರಿಕೊಂಡಿದ್ದಾನೆ ಸಾತ್ಯಕಿಯ ಜೊತೆಯಲ್ಲಿ ಹೋರಾಡಲಿಕ್ಕೆ ಬಂದಾಗ. ನಿನ್ನ ಮಕ್ಕಳು ದುಸ್ಸಹ ವಿಕರ್ಣ ಚಿತ್ರಸೇನ ವಿವಿಂಶತಿ ಜೊತೆಯಲ್ಲಿ ದುಶ್ಯಾಸನನ್ನು ದುರ್ಮರ್ಶನನು ದುರ್ದರ್ಶನನು ಸೇರುತ್ತಾನೆ. ಶಕುನಿ ಸತ್ಯವ್ರತ ವಿಜಯ ಇವರೆಲ್ಲ ಸೇರಿಕೊಂಡು ಹೋರಾಟವನ್ನು ಕೊಟ್ಟಿದ್ದಾರೆ. ಸಾತ್ಯಕಿ ಎಲ್ಲರಿಗೂ ಉತ್ತರಿಸಿದ್ದಾನೆ, ಹೊಡೆದಿದ್ದಾನೆ. ದುರ್ಯೋಧನನ ಕುದುರೆಯನ್ನು ತರೆದಿದ್ದಾನೆ, ಇತ್ತ ಧ್ವಜವನ್ನು ಬೀಳಿಸ್ತಾನೆ. ಸೂತನನ್ನು ಸಂಹಾರ ಮಾಡುವ ಮೂಲಕ ದುರ್ಯೋಧನನಿಗೆ ಪಲಾಯನ ಮಾಡುವುದೊಂದೇ ಕಾಣುತ್ತೆ, ಪಲಾಯನ ಮಾಡಿದ್ದಾನೆ. ಚಿತ್ರಸೇನನ ರಥದಲ್ಲಿ ಓಡಿದ್ದಾನೆ ಸಾತ್ಯಕಿಯಿಂದ ಸೋತು. ಇತ್ತ ಸಾತ್ಯಕಿಗೆ ಹಿಂಬದಿಯಿಂದ ಮತ್ತೆ ಬೆನ್ನಟ್ಟಿಕೊಂಡು ಬಂದ ಕೃತವರ್ಮ ಹೋರಾಟವನ್ನು ಕೊಟ್ಟಿದ್ದಾನೆ. ಕೃತವರ್ಮನನ್ನು ಮತ್ತೆ ಬೀಳಿಸಿ ಅವನ ಸೂತನನ್ನು ಸಂಹಾರ ಮಾಡಿ ಕುದುರೆಗಳನ್ನು ತರಿದು ವ್ರತ ಇಲ್ಲದವನನ್ನಾಗಿಸಿ ಅವನನ್ನು ದೂರ ಬಿಟ್ಟಿದ್ದಾನೆ. ಮತ್ತೆ ಆದರೆ ಕೃತವರ್ಮ ಪಾಂಡವರ ಜೊತೆಯಲ್ಲಿ ಹೋರಾಟಕ್ಕೆ ಹೋಗ್ತಾನೆ. ಇತ್ತ ಸಾತ್ಯಕಿಯನ್ನು ದ್ರೋಣ ಮಾತ್ರನೇ ಎದುರಿಸಿಕೊಡುತ್ತಾನೆ. ಮತ್ತೆ ದ್ರೋಣ ಬಹಳ ಜೋರಾಗಿ ಹೋರಾಟ ಮಾಡಿ ಸಾತ್ಯಕಿಯ ಅನೇಕ ಬಾರಿ ಧನುಸ್ಸುಗಳನ್ನು ಕತ್ತರಿಸಿದ್ದಾನೆ. ಆತ ಗದೆ ಅಂದರೆ ಆ ಎಡೆಯಲ್ಲಿ ಒಂದು ಸತ್ತಿ ಧನುಸ್ಸು ಕತ್ತರಿ ಮತ್ತೊಂದು ಗದೆಯನ್ನು ಎಸೆದು ಮತ್ತಿನ್ನೊಂದು ಹಾಕಿಕೊಳ್ಳುವ ರೀತಿ. ಹಾಗೆ ಗದೆ ಎಸೆದಿದ್ದಾನೆ, ಗದೆಯನ್ನು ತುಂಡರಿಸಿಕೊಂಡಿದ್ದಾನೆ. ಮತ್ತೆ ಆತನ ಸೂತನ ಮೇಲೆ ಪ್ರಹಾರ ಮಾಡಿದ್ದಾನೆ, ಶಕ್ತಿ ಎಸೆದಿದ್ದಾನೆ ರಥಕ್ಕೆ. ಮತ್ತು ಧನುಸ್ಸನ್ನು ಭಂಗ ಮಾಡಿದಾಗ ಸೂತ ಸ್ವಲ್ಪ ಸಾವರಿಸಿಕೊಳ್ಳಿಕ್ಕೆ ಕಷ್ಟಪಟ್ಟ. ಆ ಬಳಿಕ ಇದನ್ನು ನೋಡಿದ ದ್ರೋಣ ಆತನ ಕವಚವನ್ನೇ ತರೆದಿದ್ದಾನೆ. ಆಗ ಸಾತ್ಯಕಿ ಬಹಳ ಜೋರಾಗಿ ಹೋರಾಡಿ ದ್ರೋಣರು ಸೂತನನ್ನೇ ಸಂಹಾರ ಮಾಡಿದ್ದಾನೆ. ಇದರಿಂದ ಕುದುರೆಗಳು ಕಂಗೆಟ್ಟಿ ಓಡಿವೆ, ಎಲ್ಲರೂ ಕುಯ್ಕೊಂಡಿದ್ದಾರಂತೆ. ಅಂದರೆ ಎಲ್ಲೋ ಸಿಕ್ಕಾಪಟ್ಟೆ ಕೆಂಪು ಕುದುರೆ ಎಲ್ಲೆಲ್ಲೋ ಓಡುತ್ತಾ ಉಂಟು. ನೋಡಿದಾಗ ದ್ರೋಣರ ರಥದಲ್ಲಿ ಕೈಲಾಗಿದೆ. ಕೆಲವೊಮ್ಮೆ ಸಾರಥಿಯ ಸೂತ ಈಗ ಒಂದ್ಸತಿ ಕೂತು ಬಿಟ್ಟರು ಕುಸಿದಿದ್ರು ಸಾರಥಿ ಹಗ್ಗವನ್ನು ಇಟ್ಕೊಂಡು ನೇವರಿಸಿಕೊಳ್ಳುತ್ತಾನೆ, ಮತ್ತೆ ಸೂತ ಹಿಡಿತಾನೆ. ಮತ್ತೆ ಒಂದ್ಸತಿ ಹೊಡೆತ ಬಿದ್ದಾಗ ಇಲ್ಲಿ ಆಗಲ್ಲ, ಸೂತ ಸತ್ತೇ ಬಿದ್ದಿದ್ದಾನೆ. ಹಾಗಾಗಿ ಕುದುರೆಗಳು ದಿಕ್ಕಾಪಾಲಾಗಿ ಎಲ್ಲೆಂದರಲ್ಲಿ ಓಡಿವಾಗ ಎಲ್ಲ ಬೊಬ್ಬೆ ಆಗ್ತಾ ಇದ್ದಂತೆ. ಅಭಿದ್ರವತ ಗೃಣೀತ ಹಯಾನ್ ದ್ರೋಣಸ್ಯ ಧಾವತ ಅಂತ, ದ್ರೋಣನ ಕುದುರೆ ಹಿಡೀರಿ
ಚೆನ್ನಾಗಿದೆ ಆಟದ ಅಂಗಳದಲ್ಲಿ, ಇದು ಕಾದಾಟದ ಅಂಗಳದಲ್ಲಿ. ಹಿಡೀರಿ ಹಿಡೀರಿ ಓಡ್ತಾ ಉಂಟು ದ್ರೋಣನ ಕುದುರೆ ಹೇಳಿಕೊಂಡು ಬೊಬ್ಬೆ ಹಾಕಿಕೊಂಡು ಈ ಶಬ್ದಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಏನು ಕೂಗಿದ್ದಾರೆ ಜನ ಹೀಗಾಗಿದೆ ಅಂತ ಗಾಬರಿಗೊಂಡದ್ದನ್ನು ಸಂಜೆ ಅದನ್ನು ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಈಗ ಸಾತ್ವಿಕ ಬಹಳ ದೂರ ಬಂದವ ಸೂತನಿಗೆ ಹೇಳುತ್ತಾನೆ, ಇಲ್ಲಿ ನೋಡೆಲ್ಲ ಹೇಗಿದೆ ಅಂತ ಪರಿಸ್ಥಿತಿಗಳು, ನಾವೆಲ್ಲ ಲೆಕ್ಕಕ್ಕಿಲ್ಲ ಅಂತಾನೆ. ನಿಮಿತ್ತ ಮಾತ್ರಂ ವಯಮದ್ಯ ಸೂತ, ಏನು ಕೃಷ್ಣ ಅರ್ಜುನನಿಗೆ ಹೇಳಿದ್ದ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ, ಮೈ ಮೈತೇ ನಿಹತ ಪೂರ್ವಮೇವ ಅಂತ, ನಾನು ಎಲ್ಲರನ್ನು ಸಂಹಾರ ಮಾಡಿದ್ದೇನೆ, ನೀನು ಲೆಕ್ಕಕ್ಕೆ ಮಾತ್ರ ಅಂತ ಹೇಳಿದ್ದ. ಈಗ ಸಾತ್ವಿಕ ಕೇಳುತ್ತಾ ಇದ್ದಾನೆ ತನ್ನ ಸೂತನಿಗೆ, ಅವತ್ತು ಹೇಳಿದ್ದು ಸಾರಥಿ ರಥಿಕನಿಗೆ, ಇಲ್ಲಿ ರಥಿಗ ಸಾರಥಿಗೆ ಹೇಳುತ್ತಾ ಇದ್ದಾನೆ, ನಿಮಿತ್ತ ಮಾತ್ರಂ ವಯಮದ್ಯ ಸೂತ ದಗ್ಧಾಹ ರಥಾಹ, ಇವೆಲ್ಲ ಕೇಶವ ಫಲ್ಗುಣಾಭ್ಯಾಮ. ಇಲ್ಲಿ ರಥಗಳು, ಆನೆ ಕುದುರೆಗಳು, ಎಲ್ಲ ಸೈನ್ಯ ಎಲ್ಲ ಎಲ್ಲ ಸತ್ತೋಗಿವೆ. ಅದು ದಗ್ಧಾಹ ಶಬ್ದ ಹೇಳ್ತಾನೆ, ಸುಟ್ಟೋಗಿವೆ ಅಂತ. ಯಾಕೆಂದರೆ ಸುಟ್ಟ ಒಂದು ಪದಾರ್ಥ ಅದು ಸತ್ತಾಗಿ ಕಾಣುವುದಿಲ್ಲ. ಒಂದು ನೀವು ಕಾಗದವನ್ನು ಬಟ್ಟೆಯನ್ನು ಸುಟ್ಟರೆ ಹಾಗಿರುತ್ತೆ ವಸ್ತ್ರಗಳು ಒಡವೆಗಳು ವಸ್ತುಗಳು ಎಲ್ಲ. ಅದನ್ನು ಒಂದೊಮ್ಮೆ ಕೋಲಲ್ಲಿಯೋ ಕೈಯಲ್ಲಿಯೋ ದೂಡಿದರೆ ಒಂದು ಸರ್ತಿ ಬೂದಿಯ ಮುದ್ದೆ ಆಗುತ್ತೆ, ಇಲ್ಲಾಂದರೆ ಹಾಗೆ ಹರವಿದ ಬಟ್ಟೆ ಹಾಗೆ ಕಾಣುತ್ತದೆ. ಬಣ್ಣ ಕೆಟ್ಟಿರಬಹುದು, ಕಾಗದದ ಹಾಗೆ ಕಾಣುತ್ತೆ. ಎಲ್ಲಿವರೆಗೆ ಅಂದ್ರೆ ಸುಟ್ಟ ಕಾಗದದಲ್ಲಿ ನಾವು ಓದಬಹುದು ಅಕ್ಷರಗಳನ್ನು, ಹಾಗೆ ಇರುತ್ತೆ ಅಕ್ಷರಗಳು ಸಹ. ಒಂದ್ಸರ್ತಿ ಕೈಯೋ ಕೋಲೋ ತಾಗಿಸಿತೋ ಮತ್ತೆ ನಿಮಗೇನಾಗೋದಿಲ್ಲ, ಬೂದಿ ಹಿಡಿ ಆಗುತ್ತೆ. ಹಾಗೆ ಆ ಶಬ್ದ ಪ್ರಯೋಗ ಮಾಡುತ್ತಾನೆ, ನಾವೆಲ್ಲ ಲೆಕ್ಕಕ್ಕೆ ಮಾತ್ರ, ಇವೆಲ್ಲ ಕೇಶವ ಫಲ್ಗುಣಾಭ್ಯಾಮ ದಗ್ಧಾಹ. ಇದು ಕೃಷ್ಣನು ಸೇರಿಕೊಂಡು ಕೃಷ್ಣಾರ್ಜುನರಿಂದ ಇದೆಲ್ಲ ಮುಗಿದೋಗಿದೆ. ನಾವೇನು ಹತಾನ್ನಿ ಹನಮೇಹ, ನಾವು ಸತ್ತವರನ್ನು ಹೊಡೆಯುವುದಷ್ಟೇ, ಮತ್ತೆಂತ ಇರಲಿ. ಬೇಸ್ತು ಬಿದ್ದವರನ್ನು ನಾವಿವತ್ತು ಬೀಳಿಸ್ತಾ ಇದ್ದೇವೆ, ಕೈಲಾಗದವರನ್ನು ಇವತ್ತು ನಾವು ಸೋಲಿಸ್ತಾ ಇದ್ದೇವೆ ಅವರೆಲ್ಲ. ಅದು ಹೌದು, ಸತ್ಯ ತಾನೇ. ಜೋರಾದ ಕಾದಾಟವನ್ನು ಸುಮಾರು ಹೊತ್ತು ಕೊಟ್ಟುಕೊಂಡು ಅರ್ಜುನ ಹೋಗಿ ಆಗಿದೆ. ಎಷ್ಟೋ ಜನರಿಗೆ ಘಾಸಿಯಾಗಿದೆ, ಗಾಯವೂ ಆಗಿದೆ, ನೋವು ಆಗಿದೆ, ಕಸುವು ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತು ಇಲ್ಲ ಹಾರಾಟ ಮಾಡಿದರೆ ಸಾಯ್ತಾರೆ ಅಷ್ಟೆ. ಆ ಕೊನೆಯ ಹೋರಾಟದ ಸುತ್ತನ್ನು ಇವ ಮಾಡಿಸ್ತಾ ಇದ್ದಾನೆ. ಈಗ ಕೊನೆ ಹೊತ್ತಿನಲ್ಲಿ ಬಂದ, ಎರಡೇ ಹೊತ್ತಿನಲ್ಲಿ ಸತ್ತೋದ್ರು ಅಂತ. ಹಾಗೆ ಬಹಳ ಜೋರಾದಂತಹ ಕಾದಾಟ ನಡೆದಿದೆ ಇಲ್ಲಿ. ಮತ್ತು ಸುದರ್ಶನ ಬಂದ, ಒಬ್ಬ ಕಾಶ್ಯಪುತ್ರನೇ ಇರಬೇಕು ಹೋರಾಟಕ್ಕೆ. ಅವನ ಜೊತೆಯಲ್ಲಿ ಹೋರಾಟ ಕೊಟ್ಟ, ಅವನದ್ದು ಕುದುರೆಗಳನ್ನು ತರಿದ, ಸುತನನ್ನು ಕೊಂದ, ಕೊನೆಗೆ ಅವನನ್ನು ಸಂಹಾರ ಮಾಡಿ ಸಾತ್ವಿಕಿ ಮುಂದುವರಿತಾ ಇದ್ದಾನೆ. ತೋರಿಸ್ತಾನೆ, ನಾವೆಲ್ಲ ಬಂದ ದಾರಿ, ನಾವೆಲ್ಲ ಹೋರಾಟ ಕೊಟ್ಟ ದಾರಿ, ನಮ್ಮ ಜೊತೆಯಲ್ಲೆಲ್ಲ ನಿಂತವರು ಇವರೆಲ್ಲ ಎಲ್ಲ ಮುಗಿದೋಗ್ತಾ ಉಂಟು ನೋಡು. ನಿಷಾದಾನ್ ತಂಕಣಾಶ್ಚೈವ ಕಲಿಂಗಾನ್ ಮಾಗಧಾನಪಿ, ಎಲ್ಲ ಪಂಗಡಗಳು, ನಿಷಾದರ ಪಂಗಡ, ತಂಕಣರು, ಕಲಿಂಗರು ಅಂತ ಹೇಳಿಕೊಂಡು, ಮತ್ತೆ ಮಾಗಧರು, ಮತ್ತೆ ಕೇಕೇಯಾನ್ ಶೂರಸೇನಾಂಶ ಮ್ಲೇಂಚಾನ್, ಮ್ಲೇಂಚೋರು ಸೇರುತ್ತಾರೆ. ಅವರೆಲ್ಲ ಗುಡ್ಡಗಾಡುಗಳಲ್ಲಿ ಬರುವವರು, ಪರ್ವತವಾಸಿನ ಕೇಕೆಯರು ಇದ್ದಾರೆ. ಶೂರಸೇನರನ್ನು ಸಂಹಾರ ಮಾಡ್ತಾ ಇದ್ದೇನೆ. ಕಾಂಬೋಜಾನ್ ಯವನಾಂಶ, ಮತ್ತು ಉಳಿದಿರ್ತಾರೆ ಅವರು ಹೋರಾಟ ಮಾಡಿದವರು, ಕಾಂಬೋಜರಿದ್ದಾರೆ, ಯವನರು ಇದ್ದಾರೆ. ಆ ಬಳಿಕ ವಸಾತಿಂಶ ಶಿಬೀನಪಿ, ಶಿಬಿಗಳು ವಸಾತಿಗಳು ಇವರೆಲ್ಲ ರಾಶಿಗಟ್ಟಲೆ ಹೋರಾಟದಂಗಳದಲ್ಲಿ ನಮಗೆ ಸಿಕ್ಕಿದವರು, ಅವರನ್ನೆಲ್ಲ ನಾವು ಸಂಹಾರ ಮಾಡ್ತಾ ಬಂದಿದ್ದೇವೆ. ಇನ್ನೂ ಇದ್ದಾರೆ, ನಮಗೀಗ ಸದ್ದು ಕೇಳ್ತಾ ಉಂಟು ಹತ್ತಿರದಲ್ಲಿ. ಅರ್ಜುನ ಇಲ್ಲೋ ಎಲ್ಲ ಇರಬೇಕು, ಗಲಾಟೆ ಕೇಳ್ತಾ ಇದೆ ಹೋರಾಟದ್ದು. ನಾವಿನ್ನೂ ಸುಮಾರು ಜನರನ್ನು ಸಮರಿಸಿದವರು, ಸಮರಿಸಲಿಕ್ಕುಂಟು. ಕೋಸಲಾನ್ ಮಾಗದಾಂಶ ಯಾತುಧಾನಾನ್ ಸತಿತ್ತಿರೀನ್ ಸತಿತ್ತಿರಾನ್ ತಿತ್ತರರು ಇವರೆಲ್ಲ ಸೇರಿದ್ದಾರೆ. ಇನ್ನು ಶಕಾಶ್ಚ ಶಕಾಹ ಕಿರಾತಾಹ ದರದಾಹ ಬರ್ಬರಾಹ ತಾಮ್ರಲಿಪ್ತಕ, ಈ ನಮೂನೆ ಕೆಲವು ಲೈಂಚರು ಇನ್ನು ಆತರ ಸೇರಿಕೊಂಡವರಿದ್ದಾರೆ. ಕಿರಾತರು ಬೇಡೆಯವರು ಎಲ್ಲ ಇವರನ್ನೆಲ್ಲ ಇನ್ನು ಮುಗಿಸ್ಲಿಕ್ಕುಂಟು ಹೇಳಿಕೊಂಡು ಹೇಳುತ್ತಾ ಇದ್ದಾನೆ. ಸೂತನನ್ನು ಕರೆದು ಮಾತಾಡ್ತಾ ಇದ್ದಾನೆ. ಇಲ್ಲೆಲ್ಲ ಹಸಿ ಹಸಿ ಕೆಲವೆಲ್ಲ ನೆತ್ತರು ಹರಿತಾ ಇರೋದ್ರಿಂದ ಈಗ ತಾನೇ ಹೊಡೆದು ಹೋಗ್ತಾ ಇದ್ದಾನೆ ಅರ್ಜುನ ಕಾಣುತ್ತೆ. ಇಲ್ಲೆಲ್ಲ ಓಡ್ತಾ ಇದ್ದಾರೆ, ಅದರಿಂದ ಇಲ್ಲಿಂದ ಘನಘೋರವಾದ ಹೋರಾಟ ಆಡ್ತಾ ಉಂಟು. ಈಗ ಓಡುವವರು ಕಾಣ್ತಾ ಇದ್ದಾರೆ ಅಂತ, ಒಂದೆರಡು ಓಡುವವರು ಕಾಣುವ, ಒಂದುವರೆ ಸಂಹಾರದ ಕೈಕಾಲು ಮುರಿದ ಕತೆ ನೋಡಿಸುವಾಗ ಈಗ ತಾನೆ ಶಬ್ದವೂ ಕೇಳುವಾಗ ಈಗ ತಾನೇ ಅರ್ಜುನ ನಿಮಗೆ ಸಿಕ್ಕಲಿಕ್ಕಿದ್ದಾನೆ, ಹೋದದ್ದಷ್ಟೇ ಅರ್ಥ ಆಗುತ್ತೆ, ಸಿಕ್ಕಿಬಿಡುತ್ತಾನೆ ಅಂತ ತಿಳಿಸ್ತಾನೆ. ಸೂತ ಹೇಳುತ್ತಾನೆ ಅಂದರೆ ಅವನ ಸಾರಥಿ ನಾರುಕನ ತಮ್ಮ ಬಂದಿದ್ದ ಹೇಳಿದ್ನಲ್ಲ ಸಾತ್ಯಕಿ ಹತ್ರ, ನಾನು ಇಂಥ ಹೋರಾಟಗಳನ್ನೆಲ್ಲ ತುಂಬ ನೋಡಿದ್ದೇನೆ, ನನಗೇನು ತೊಂದರೆ ಇಲ್ಲ. ನ ಸಂಭ್ರಮೋಮೇ ವಾರ್ಷ್ಣೇಯ, ನನಗೇನು ಯಾವುದೇ ರೀತಿಯಾದ ಗಾಬರಿ ಆಗುವುದಿಲ್ಲ. ನೀನು ಹೇಳು ಹೇಗೆ ಹೋಗಬೇಕು ಅಂತ, ಯಾರನ್ನು
ಮೊದಲು ಹೊರಟುವಾಗಲೂ ಹೇಳಿದ್ದ ನೋಡಿ, ಹೀಗೆ ಹೋಗುವ ಬಾಲ್ಯಕರ ನಡುವೆ ಕರ್ಣನ ಪಕ್ಕ ಅಂತ, ಪಡೆಯ ಪಕ್ಕ ಅಂತ. ಈಗಲೂ ಹೇಳುವಂತಾನೆ, ನೀವಿರನ್ನೆಲ್ಲ ತೋರಿಸಿದೆಲ್ಲ ಯಾರ ನಡುವೆಯಲ್ಲಿ ಹೇಗೆ ಹೋಗಲಿ ಅಂತ, ಯಾರನ್ನು ಅನಿಸಿಕೊಂಡು ಹೊಡ್ಕೊಂಡು ಹೋಗುವ ಅಂತ. ಅದು ಹೇಳ್ತಾನೆ, ಮುಂಡಾನೇ ತಾನು ಅನಿಷ್ಯಾಮಿ ಅಂತ. ನೀ ಮಂಡೆ ಬೋಳಿಸಿಕೊಂಡವರು ಇದ್ದಾರಲ್ಲ, ಮುಂಡರು ಅಂತ ಕರೆಯಲ್ಪಡ್ತಾರವರು. ನೆಂಚರ ಒಂದು ವಿಚಿತ್ರ, ನಾನಾ ಭಾಷೆಯವರು, ನಾನಾ ವೇಷದವರು, ನಾನಾ ಆಯುಧಗಳಲ್ಲಿ ಪಳಗಿದವರೆಲ್ಲ, ಇವರನ್ನೆಲ್ಲ ಸಂಹಾರ ಮಾಡಿಕೊಂಡು ಹೋಗ್ತೇನೆ. ತುಂಬ ಸಾವಿರಾರು ಇದ್ದಾರೆ ಇವರು, ಅವನ್ನೆಲ್ಲ ಸಾಯಿಸಬೇಕು, ಸಂಹಾರ ಮಾಡಬೇಕು ಅಂತ ಹೇಳ್ತಾನೆ. ಹಾಗಾಗಿ ಈಚಿಂದ ಹೋಗುವ ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ. ನೋಡಿ ಇವತ್ತು ಜನ ತಿಳ್ಕೊಳ್ಳುತ್ತಾರೆ, ಎರಡು ಅರ್ಜುನ ಆಗಿದೆ ಅಂತ ಹೇಳುತ್ತಾರೆ. ದ್ವಿಪಲ್ಗುನಮಿಮಂ ಲೋಕಂ ಮಂಸ್ಯತೇದ ಮಂಸ್ಯತೆ ಅದ್ಯ ಸುಯೋಧನ. ಇವತ್ತು ದುರ್ಯೋಧನ ಆಡಿಕೊಳ್ಳುತ್ತಾನೆ, ನಾನು ಎರಡು ರೀತಿ ಅರ್ಜುನನ ಕಂಡೆ, ಇನ್ನೊಂದು ಅರ್ಜುನ ಬಂದಾಗಿ ಮಾಡುತ್ತೇನೆ ಹೇಳಿಕೊಂಡು ಬರಬ್ಬರಿಯಾಗಿ ಕೊಚ್ಚಿಕೊಂಡು ಹೋಗಿದ್ದಾನೆ. ಸಂಜಯ ಬಹಳ ಸುಂದರವಾಗಿ ಧೃತರಾಷ್ಟ್ರ ಹೇಳ್ತಾನೆ ಹೋರಾಟದ ಕಥೆಯನ್ನು. ನಿನ್ನ ಮಕ್ಕಳು ಬಂದಿದ್ದಾರೆ ಹೋರಾಟಕ್ಕೆ, ದುರ್ಯೋಧನ ಬಂದ ಮಗದೊಮ್ಮೆ, ಇನ್ನೊಮ್ಮೆ ಇತ್ತ ಘಾಸಿ ಮಾಡುವಾಗ ಅವನು ಮತ್ತೆ ತನ್ನವರನ್ನೇ ಕರ್ಕೊಂಬಂದಿದ್ದಾನೆ, ದುಸ್ಸಹ ದುರ್ಮುಖ ಜೊತೆಯಲ್ಲಿ ವಿಕರ್ಣ ಚಿತ್ರಸೇನ ಸತ್ಯವ್ರತ ವಿಜಯ ದುಶ್ಯಾಸನ ಇವರೆಲ್ಲ ಸೇರಿಕೊಂಡಿದ್ದಾನೆ. ಮತ್ತೆ ಇವ್ರ ಜೊತೆಯಲ್ಲಿ ಮತ್ತೆ ಶಕುನಿ ಕೇಳಿದ್ದಾನೆ, ಕ್ರತ ಸೇರಿಕೊಳ್ಳುತ್ತಾನೆ, ದುರ್ದರ್ಶನನಿದ್ದಾನೆ. ಇವ್ರ ಜೊತೆಯಲ್ಲಿ ಎಲ್ಲ ತಮ್ಮಂದಿರು ಸೇರಿಕೊಂಡು ಹೋರಾಟ ಜೋರಾಗಿ ಕೊಟ್ಟಿದ್ದಾನೆ. ಇವನು ಆ ಪಡೆಗಳನ್ನೇನು ಸುಮ್ಮನೆ ಇಟ್ಟಿರಲಿಲ್ಲ. ಜಗಾನ ತ್ರಿಶತಾನ ಅಶ್ವಾನ್ ಕುಂಜರಾಂಶ ಚತುಶತಾನ್, ಒಂದು 300 ಕುದುರೆಗಳನ್ನು ಮುಗಿಸಿದ, ಒಂದು 400 ಆನೆಗಳನ್ನು ತರದಾಗಿದ, ಯಾವುದೇ ಉಳಿಸದಂತೆ ಮಾಡುತ್ತಾ ಮುದ್ದೆ ಮುದ್ದೆಯಾಗಿ ತುಂಬಿಸಿ ಹೋಗ್ತಾ ಇದ್ದಾನೆ. ಈಗ ಮತ್ತೆ ಅವರು ಅತ್ಯರ್ಜುನಂ ಶನೇ ಪೌತ್ರಂ ಮನ್ಯತೆ ಪುರುಷರ್ಷಭ ಅಂತ ನಿಮ್ಮ ಜನ ಧೃತರಾಷ್ಟ್ರ ಹೇಳ್ತಾನೆ, ಇವ ಅರ್ಜುನ ಅಲ್ಲ, ಎಷ್ಟರವರೆಗೆ ಎರಡು ಅರ್ಜುನ ಆಯ್ತಲ್ಲ, ಈಗಲ್ಲ ಅರ್ಜುನನ್ ದಾಟಿಬಿಟ್ಟಿದ್ದಾನೆ ಅಂತ, ಅರ್ಜುನಿಗಿಂತ ಮೀರಿಸಿದ ಹೋರಾಟವನ್ನು ಸಾತ್ಯಕ್ಕೆ ಕೊಟ್ಟಿದ್ದಾನೆ ಅಂತ ಸಂಜಯ್ ಹೇಳಿಬಿಟ್ಟ. ವಿಪರೀತವಾಗಿ ಕಾಣ್ತಾ ಉಂಟು, ಅರ್ಜುನಕ್ಕಿಂತ ಮಿಗಿಲಾದ ಘನಘೋರವಾದ ಹತ್ಯೆಯನ್ನು ನಡೆಸಿಕೊಟ್ಟಿದ್ದಾನೆ. ಅವರೆಲ್ಲ ನಿನ್ನ ಮಕ್ಕಳು ಸುಮಾರು ಆಯುಧಗಳಿಂದ ಬಹಳಷ್ಟು ಬಾಣಗಳಿಂದ ಕಣೆಗಳಿಂದ ಹೊರಟಿದ್ರು, ಇವ ಪ್ರತಿಯೊಬ್ಬರಿಗೂ 3 ಬಾಣಗಳಿಂದ ಚಚ್ಚಿದ್ದಾನೆ, ಮತ್ತೆ ಎರಡನೇ ಸುತ್ತಲ್ಲಿ 5 ಬಾಣಗಳಿಂದ, ಒಂದೊಂದು ಸರ್ತಿ ಇಡೀವಾಗ ಮುದ್ದೆ ಮುದ್ದೆ ಬಾಣಗಳು 5 ಬಾಣಗಳಿಂದ ಒಬ್ಬೊಬ್ಬರಿಗೆ ಹೊಡೆತ ಹಾಕಿ ಪ್ರತಿಯೊಬ್ಬರನ್ನು ಓಡಿಸಿ ಪಲಾಯನ ಮಾಡುವಷ್ಟು ದುರ್ಯೋಧನನಿಗೆ ಅವನ ಮತ್ತೆ ಪುನಃ ಸುತ್ತನ ಸಂಹಾರ ಮಾಡುವಂತೆ ಪಲಾಯನ ಮಾಡುವಂತೆ ಪರಾಜಯದಿಂದ ಮತ್ತೆ ಹೋಗಿದ್ದಾನೆ. ಇತ್ತ ಮತ್ತೆ ಪುನಃ ಜೋರಾಗಿದೆ ಹೋರಾಟದಲ್ಲಿ. ಧೃತರಾಷ್ಟ್ರ ಹೇಳುತ್ತಾನೆ, ಎಂತ ಹೇಳ್ತೀಯ, ನಿರ್ಹ್ರೀಕಾಹ ಮಮ ತೇ ಪುತ್ರಾಹ. ಆ ಮಕ್ಕಳು ಎಂಥದ್ದು, ಈಗ ಆ ಮಕ್ಕಳು ಹೇಳಲಿಕ್ಕೆ ಬಂತು ನಾಲಿಗೆಯಲ್ಲಿ, ಅವನು ಕಾಯಿ ಮಕ್ಕಳು ಹೇಳಿ ಯಾಕೆ ಈ ಮಕ್ಕಳನ್ನು ಒಪ್ಪಿಕೊಳ್ಳುತ್ತಾನೆ. ಈ ಮಕ್ಕಳು ಅಂದರೆ ಪಾಂಡವರು ಅಂತ ಅರ್ಥವನಿ, ಪಾಂಡವ ಮಕ್ಕಳ ಬಗ್ಗೆ ಮಾತಾಡೋದು. ನಿರ್ಹ್ರೀಕಾಹ ನಾಚಿಗೆ ಬಿಟ್ಟವರು, ಪ್ರತಿ ಸತ್ತಿ ಪೆಟ್ಟು ತಿಂದು ಓಡುವುದು, ಅದೇ ಕತೆ ನೀನು ಹೇಳುವುದು. ನನ್ನ ಮಕ್ಕಳ ಪಲಾಯನವನ್ನು ಪರಾಜಯವನ್ನು ಎರಡು ತಿಳಿಸಿಕೊಡ್ತಾ ಇದ್ದಿ, ನಾಚಿಗೆ ಬಿಟ್ಟವರು, ಧರ್ಮ ಇಲ್ಲದವರು, ಹಾಳು ಮಾಡುವವರು ಅಂತ ಒಂದಿಷ್ಟು ಮಗದೊಮ್ಮೆ ಬೈದುಕೊಳ್ಳುತ್ತಾನೆ. ಹಾಗೆ ಹೋರಾಟವನ್ನು ಮುಂದುವರಿಸುವಾಗ ದುಶ್ಯಾಸನ ಬರ್ತಾನೆ, ಹೇಳುತ್ತಾನೆ ದುಶ್ಯಾಸನ ಮತ್ತೆ ಅಲ್ಲಿ ಒಂದು 3,000 ರಥಗಳು ಇದ್ದಾರೆ, ಬಹಳ ಜೋರಾದವರು. ಮತ್ತೊಂದು ಪಾಷಾಣ ಯೋಧಿನಃ ಅಂತಾನೆ, ಕಲ್ಲಿನಲ್ಲಿ, ಕಲ್ಲು ನಾನು ಹೇಳ್ತೇನೆ ಹೋರಾಟ ಆಗುವಾಗ ಹೇಳ್ತೇನೆ ಎಂಥ ಕಲ್ಲು ಅಂತ. ಅವರೊಂದು ಮತ್ತು 500 ಜನ ಇದ್ದಾರೆ, ಅದಕ್ಕೆ ಮೀಸರು ಕಲ್ಲು ಹೋರಾಟ, ಕಲ್ಲಿನಲ್ಲಿ ಹೋರಾಟ ಮಾಡುವುದಂತ. ಇದನ್ನೆಲ್ಲ ನಾವು ಹೇಳಿಕೊಡಬಾರದು ಯಾರಿಗೂ ಸಹ. ಕಲ್ಲು ಬಿಸಾಡಿ ಹೋರಾಟ ಮಾಡತಕ್ಕಂಥ 500 ಜನ ಎಕ್ಸ್ಪರ್ಟ್ಸ್ಗಳನ್ನು ದುಶ್ಯಾಸನ ತಯಾರು ಮಾಡಿದ್ದಾನೆ ಇದ್ದಾನೆ. ಅವರು ಇರುವವರೇ ಗುಡ್ಡೆಯಲ್ಲಿರುವವರು, ಗುಡ್ಡಗಾಡಿನ ಜನ ಅವರು ಬಂದಿದ್ದಾರೆ ಹೋರಾಟ. ಅವರನ್ನು ಕರ್ತಮಂದ, ಅದರ ಜೊತೆಯಲ್ಲಿ ಮತ್ತೆ ಕುದುರೆಗಳೊಂದು 2,000, ರಥಗಳು 1,000, ಇವೆಲ್ಲ ಸೇರಿಕೊಂಡಿವೆ. ಎಂತೋ ವಿಚಿತ್ರವಾದಂಥ ಹೆಸರುಗಳೆಲ್ಲ ಹೇಳ್ತಲ್ಲ, ಲಂಬಕಾಹ, ಕುಲಿಂದಾಹ, ಪೈಶಾಚಾಹ. ಪಿಶಾಚ ಅಂದ್ರೇನು, ಏಕಲವ್ಯ ಪಿಶಾಚ ವಿದ್ಯೆಯನ್ನು ಕಲಿತಿದ್ದ ಅಂತ ಹೇಳಿಕೊಂಡು ತೀರಿಸ್ತಿದ್ರು. ಆ ನಮೂನೆಯಲ್ಲಿ ಪೈಶಾಚ ವಿದ್ಯೆಯಲ್ಲಿ ನಿಪುಣರಾದವರು ಪೈಶಾಚರು ಇವರೆಲ್ಲ ಸೇರಿಕೊಂಡು ಹೋರಾಟದಂಗಳಲ್ಲಿ ಬಂದಿದ್ದಾರೆ. ದುಶ್ಯಾಸನ ಹೇಳುತ್ತಾನೆ ಅವರಿಗೆ, ಪಾಷಾಣ ಯೋಧಿಗಳಿಗೆ, ಕಲ್ಲು ಬಿಸಾಡಿ ಹೋರಾಟ ಮಾಡುವವರ ಹತ್ರ ಅದು ಯಂತ್ರೋಕ್ಷಿಪ್ತ ಅಂತಾರೆ, ಕೈಯಿಂದ ಬಿಸಾಡುವುದಲ್ಲ, ಮೆಷಿನ್ನಿಂದ ಬಿಸಾಡೋದಂತೆ, ಯಾಂತ್ರಿಕವಾಗಿ ಯಂತ್ರದಿಂದ ಬಂಡೆ ಕಲ್ಲುಗಳನ್ನು ಬಿಸಾಡಿ ಸಂಹಾರ ಮಾಡುವ ರೀತಿ. ನಮಗೆ ಕಲ್ಲುಗಳು ಎಷ್ಟು ದೊಡ್ಡದಿರ್ಬೋದು ಅಂತ ಕೇಳ್ತೀರಿ ನೀವು, ನಾನೆಷ್ಟು ಹೇಳಲಿ, ಚೆಂಡಿನಷ್ಟು ಗಾತ್ರವ, ಕೈಯಲ್ಲಿ ಹಿಡಿಯುವ ಚೆಂಡಿನಷ್ಟು ಗಾತ್ರ ಹೇಳುವ? ಬೇಡ, ದೊಡ್ಡದಾಯಿತು ಕಾಣುತ್ತ ಯಂತ್ರದಲ್ಲಿ ಬಿಡುವಾಗ. ಇಲ್ಲಿ ಟೇಬಲ್ ಟೆನ್ನಿಸ್ನಷ್ಟು ಹೇಳು, ಕೋಳಿ ಮೊಟ್ಟೆ ಅಂತದ್ದು ಅಂತ.
ಸಣ್ಣದಾಗ್ತದ. ಫುಟ್ಬಾಲ್ ಅನ್ನು ಮಾಡುವ ದೊಡ್ಡ ಚೆಂಡು ವಾಲಿಬಾಲ್ ಜಾಸ್ತಿ ಆಯಿತು, ಕುಂಬಳಕಾಯಿ ಅಂತ ಕಾಣುತ್ತೆ, ತೆಂಗಿನಕಾಯಿ ಅಷ್ಟು ಕಾಣ್ತದೆ. ಇಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಸುಲಭ, ತೆಂಗಿನಕಾಯಿ ಬಿಸಾಡಿ ನೋಡ್ಬೋದಿತ್ತು. ಯಂತ್ರದಲ್ಲಿ ಅದು ಕೈಯಲ್ಲೇ ಯಂತ್ರ ಇರಲಿ, ಕಾಲಲ್ಲೇ ಯಂತ್ರ ಇರಲಿ, ಯಾವುದಾದ್ರೂ ಒಂದು ದೊಡ್ಡ ಕೇಸ್ ಮಾಡಿ, ಸ್ಟೈರ್ ಕೇಸಿನಂಥದ್ದು ಮಾಡಿ ಅಲ್ಲಿಂದ ಎಸೆಯುವಂತೆ ಮಾಡಲಿ ಅವರು. 500 ಜನ ಕಲ್ಲಿನಲ್ಲಿ ಹೋರಾಟ ಮಾಡುವವರು, ಅದರಲ್ಲೇ ನಿಂತವರು. ದುಶಾಸನ ಹೇಳ್ತಾನೆ, ಹೋರಾಟ ಸಾಗಲಿ ಅಂತಾನೆ, ನಡೆಸಿಕೊಡಿ. ಯಾಕೆಂದರೆ ಸಾತ್ವಿಕಿಗೆ ಕಲ್ಲಿನ ಹೋರಾಟ ಗೊತ್ತಿಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ ಅಂದವ. ಕೌರವರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ, ನಮಗೆಲ್ಲ ಗೊತ್ತಿಲ್ಲದ ವಿದ್ಯೆ ಅದು, ಕಲ್ಲಿನಲ್ಲಿ ಹೋರಾಟ ಮಾಡುವಂಥದ್ದು. ಇವತ್ತು ಸಾತ್ವಿಕಿಯನ್ನು ಮುಗಿಸಬೇಕು ಅಂತ 500 ಜನರನ್ನು ಮತ್ತೆ ನಿಲ್ಲಿಸಿ ಎಬ್ಬಿಸಿ ಕಲ್ಲಿನ ಹೋರಾಟ ಮಾಡಲಿಕ್ಕೆ ತಯಾರಿಸಿ ಕೊಟ್ಟಿದ್ದಾನೆ. ಸೈಜ್ ಹೇಳಲಿಲ್ಲಲ್ಲ ನಾನು, ಮತ್ತೆ ಕಲ್ಲಿನದ್ದು ಎಷ್ಟು ಹೇಳುವ ಕೊನೆಗೆ, ಕಲ್ಲು ಎಷ್ಟಾಗ್ಬೋದು? ಊಹೆ ಅಲ್ಲ, ಊಹೆ ಯಾಕೆ ಮಾಡಬೇಕು ನಾವು ಎಷ್ಟಾಗ್ಬೋದು ಅಂತ? ಬಿಸಾಡುವಂಥದ್ದು ನೋಡಿ ಬಿಸಾಡಿ ಹೇಳಿ ಅಂತ. ಮಹಾಭಾರತ ಹೇಳಿದ್ದು ಏನು ಗೊತ್ತುಂಟ? ಆನೆ ಮಂಡೆ ಗಾತ್ರ ಅಂತೆ, ಅದಕ್ಕೆ ಆನೆ ಮಂಡೆ ಹೆಸರು. ಕೆಲವು ಪಾತ್ರಕ್ಕೆ ಕೆಲವು ಉಣ್ಣುವವರಿಗೆಲ್ಲ ಹೇಳ್ತಾರೆ ಆನೆ ಮಂಡೆ ಅಂತ. ನಮಗೆ ಗಜಪತನ ಗೊತ್ತು, ಆನೆ ಮಂಡೆಯವ ಗಣಪತಿ. ಆ ಕಾಲದ ಆನೆ, 5000 ವರ್ಷ ಕೆಳಗಿನ ಆನೆ. ಇವತ್ತು ಕೆಲವು ಚಿತ್ರಪಟಗಳಲ್ಲಿ ಒಂದು 200-300 ವರ್ಷದ ಹಳೆಯ ಆನೆಗಳ ದಂತಗಳ ಬಗ್ಗೆ ನಾವು ಕೇಳಬಹುದು. ನಮ್ಮ ಕಾಲಿನ ಅಥವಾ ನಮ್ಮ ತೊಡೆಯಕ್ಕಿಂತ ತೋರವಾದ ದಾಡೆ ಅದರದ್ದು, ಹಾಗಾದ್ರೆ ಎಷ್ಟು ದೊಡ್ಡದಿರ್ಲಿಕ್ಕಿಲ್ಲ ಹೇಳಿ. ಬಹಳ 10-20 ಅಡಿ ಎತ್ತರದ ಆನೆ, ಆಗ 10-25 ಅಡಿ ಎತ್ತರದ ಆನೆಗಳು ಆ ಆನೆಗಳ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ರು. ಅಂಥ ಆನೆಗಳ ಮಂಡೆಗಳ ಗಾತ್ರದಲ್ಲಿ ಬಂಡೆಗಳನ್ನು ಎಸಿತಾ ಇದ್ರಂತೆ. ಹೇಗಿರಬೇಡ, ಇಂಥ ಕಲ್ಲಿನ ಹೋರಾಟದಲ್ಲಿಯೂ ಅತಿ ತೀಕ್ಷ್ಣವಾದ ಬಾಣಗಳಿಂದ ಕಲ್ಲನ್ನು ಬಿಸಾಡಿದ್ದನ್ನು ಹುಡಿ ಮಾಡುತ್ತಿದ್ದಂತೆ ಸಾತ್ವಿಕಿ. ಕಲ್ಲು ಹುಡಿಯಾಗಿ ಕೆಳಗೆ ಬಿದ್ದ ಎಷ್ಟೋ ಕೆಳಗಿನ ಸೈನಿಕರು ಸಾಯ್ತಾ ಇದ್ರಂತೆ. ಸಾತ್ವಿಕಿ ಇನ್ನೂ ಒಂದು ಜಾಸ್ತಿ ಕೆಲಸ, ಕಲ್ಲು ಬಂಡೆಯನ್ನು ತುಂಡು ಮಾಡಿದ್ದಾನೆ, ಇದರಿಂದ ಅವರಂತೆ ಪಾಳೆಯದ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ರಥವನ್ನು ಮುಟ್ಟಿದರೆ, 4 ಬಂಡೆ ಮುಟ್ಟಿದರೆ ಸಾಕು, ರಥವೋ ಕುದುರೆಯೋ ಸಾಯ್ತದೆ. ಅಂತ ಭಯಾನಕವಾದ ಪಾಷಾಣ ಯುದ್ಧ ಅಂತ ಕರೀತಿದ್ದಾರೆ ಇದನ್ನು, ಕಲ್ಲಬಂಡೆ ಯುದ್ಧ ಅಂತ. ದುಶ್ಯಾಸನ ನಡೆಸಲಿಕ್ಕೆ ಕೇಳಿದ್ದು ಕೊಡ್ತಾ ಇದ್ದಾನೆ. ಸಾತ್ವಿಕಿ 500 ಜನರನ್ನು ತರೆದಿದ್ದಾನೆ, ಯಾಕೆಂದ್ರೆ ಆ ಕಲ್ಲು ಬಂಡೆ ಅವರ ಮೇಲೆ ಬಿದ್ದಾಗಲೂ ಅವರೇ ಸಾಯ್ತಾರೆ. ಹಾಗಾಗಿ ಎಷ್ಟು ಅಂಥದ್ದು ಆಯ್ತು ಅನಾಹುತಗಳು. ಈ ರೀತಿಯಾಗಿ 500 ಜನರನ್ನು 500ಕ್ಕೆ 500 ಉಳಿರಲಿಲ್ಲ ಅಂತ ಹೇಳಿಕೊಳ್ಳುವಾಗ, ಮತ್ತೊಮ್ಮೆ ಇದು ಪಾಷಾಣ ಯುದ್ಧ, ಅರ್ಜುನಿಗೂ ಸಾಗಲಿಲ್ಲ ಅಲ್ಲಿ ಹೋಗುವಾಗ. ಇವನಿಗಾಗಿ ತಯಾರಿಸಿ ಅಂದರೆ ಒಂದಲ್ಲ ಒಂದು ಟ್ರಿಕ್ಕಿನಿಂದ ಅವರನ್ನು ಮುಗಿಸಬೇಕು ಅಂತ ಇವರು ಸಂಚು ಮಾಡಿದ್ದಾರೆ. ಹಾಗಾಗಿ ಪಾಷಾಣ ಯೋಧಗಳ ಒಂದು ಹೋರಾಟವೇ ಒಂದು ದೊಡ್ಡ ಅದ್ಭುತವಾದಂಥ ಲೆಕ್ಕಾಚಾರ ಇತ್ತು. ದುಶ್ಯಾಸನ ನಿಬ್ಬೆರಗಾಗಿದ್ದಾನೆ ಇದರಿಂದಾಗಿ. ಗೊತ್ತಿಲ್ಲವರಿಗೆ, ನಮಗೆಲ್ಲ ಯಾರಿಗೂ ಹೇಳಿಕೊಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಮೂಲಕ ನಡೆದವ, ಅದನ್ನು ಎಲ್ಲಿ ತಯಾರು ಮಾಡಿಕೊಂಡು ಕೂತರು ನೋಡಿ. ಈಗ 500 ಜನರು ಬಿಸಾಡಲಿಕ್ಕೆ ಒಬ್ಬರಿಗೆ ಒಂದಾದರೂ ಇರಬೇಕಲ್ಲ ಕೈಯಲ್ಲಿ, ಯಂತ್ರದಲ್ಲಿ ಒಬ್ಬರಾದ್ರೂ ಒಬ್ಬರು ಎತ್ತಿಕೊಡ್ಲಿಕ್ಕೆ ಅಂತ ಬೇಕಲ್ಲ. ಹಾಗಾದ್ರೆ ಎಷ್ಟೆಲ್ಲ ಬಿಸಾಡಿ, ಎಷ್ಟೆಲ್ಲ ಅನಾಹುತ, ಎಲ್ಲಿಂದ ತಂದಾಕಿಕೊಂಡು ವ್ಯವಸ್ಥೆ ಮಾಡಿಕೊಡಬೇಕಲ್ಲ ಅಷ್ಟು ದೊಡ್ಡ ಗಾತ್ರದ ಬಂಡೆಗಳನ್ನು? ರಕ್ಕಸರು ಹೋರಾಟ ಮಾಡುವಷ್ಟು ರೀತಿಯಲ್ಲಿ ಸಾತ್ವಿಕಿ ಮೇಲೆ ಅದ್ಭುತವಾದಂತಹ ಘನಘೋರವಾದಂತಹ ಹೋರಾಟವನ್ನು ಕೊಟ್ಟ ಸಾತ್ವಿಕಿ ಎಲ್ಲ ಸಂಹಾರ ಮಾಡಿ ಹೋಗಿದ್ದಾನೆ ಅಂತ ಸಂಜಯ ಹೇಳುತ್ತೆ. ಅವನು ಹೊಡೆದಾಡಿದ್ದ ಆನೆಗಳ ಬಗ್ಗೆಯೂ ಮಾತಾಡ್ತಾನೆ. ಎಂಥ ಆನೆಗಳ ಪಡೆಗಳು, 1000 ಗಟ್ಟಲೆ ಆನೆಗಳು ಸತ್ತಿವೆ, ಕುದುರೆಗಳು ಸತ್ತಿವೆ, ಎಲ್ಲ ಇಲ್ಲಿದ್ದು ಸಾಮಾನ್ಯ ಜಾತಿಗಳನ್ನು ತಿಳ್ಕೊಳ್ಬೇಡಿ ಆನೆ ಅಂತಾರೆ. ಆನೆಯಲ್ಲಿ ಕ್ಲಾಸ್ಗಳನ್ನು ಹೇಳ್ತಾರೆ, ಇಲ್ಲಿ ಒಂದು 3 ಕ್ಲಾಸ್ ಹೇಳ್ತಾರೆ ನೋಡಿ. ಮೃಗ, ಮಂದ್ರ, ಭದ್ರ ಅಂತ ಆನೆಯ ಕ್ಲಾಸ್ಗಳು. ತುಂಬ ಬಗೆಯಿಂದ ಆನೆಗಳನ್ನು ಗುರುತಿಸಿದ್ದಾರೆ ಇಲ್ಲಿ. ಈ ಗಾಂಧಾರದ ಆನೆಗಳಾಗಲಿ, ಮಲಯದ ಆನೆಗಳಾಗಲಿ, ಆನೆಗಳ ಬಗ್ಗೆಯೂ ಎಷ್ಟು ಎಷ್ಟು ಕಡೆ ಇಲ್ಲಿ ಬರ್ತಾವೆ ಅಂತೇಳಿ ಹೇಳಿದರು. ಹಿಂದೆಯೂ ತಿಳಿಸಿಕೊಟ್ಟಿದ್ರು ಕುಲಾಂಜನ ಪರ್ವತದ ವ್ಯವಸ್ಥೆ ಅಂತ ಹೇಳಿಕೊಂಡು. ಇಲ್ಲಿ ಹೇಳುವಾಗ ಹೇಳುತ್ತಾರೆ, ಮೃಗೈಹಿ ಮಂದ್ರೈಹಿ, ಮೃಗೈಹಿ ಭದ್ರೈಹಿ, ಭದ್ರೈರ್ ಮೃಗೈಹಿ ಅಂತ ಹೇಳಿಕೊಂಡು ಸಪ್ತ ಕಥೆಗಳನ್ನು ಹೇಳುವಾಗ ಲೆಕ್ಕ ಆಗ್ತಾರೆ. ಮೃಗ ಜಾತಿಗಳ ಆನೆಗಳು, ಮಂದ್ರ ಜಾತಿ ಆನೆಗಳು, ಭದ್ರ ಜಾತಿ ಆನೆಗಳು. ಅದು ಆನೆಗಳ ಜಾತಿ ಗೊತ್ತಿದ್ದವರಿಗೆ ಗೊತ್ತುಂಟು ಅದರ ಲಕ್ಷಣ ಏನು ಅಂತ. ಇದರಲ್ಲಿ ಮತ್ತೆ ಕ್ರಾಸ್, ಮೃಗ ಮಂದ್ರೈಹಿ ಭದ್ರ ಮೃಗೈಹಿ ಅಂತ. ಹಾಗೆ ಮೃಗ ಭದ್ರೈಹಿ ತಥೈವ ಚ ಅಂತ, ಭದ್ರೈಹಿ ಮೃಗೈಹಿ, ಭದ್ರ ಮೃಗೈಹಿ, ಭದ್ರ ಮಂದ್ರೈಹಿ. ಹಾಗೆ ಒಂದೊಂದರಲ್ಲಿ ಎರಡೆರಡು, ಮೃಗದಲ್ಲಿ ಮಂದ್ರ ಮತ್ತೆ ಭದ್ರ, ಮಂದ್ರದಲ್ಲಿ ಮೃಗ ಮತ್ತೆ ಭದ್ರ, ಭದ್ರದಲ್ಲಿ ಮೃಗ ಮತ್ತೆ ಮಂದ್ರ, ಇಷ್ಟು. ಇದೆಲ್ಲ ಹೇಳುವಾಗ ಸುಲಭ ಕಾಣ್ತದೆ, ಗೊತ್ತಾಗುತ್ತೆ ಎಷ್ಟು ಕಾಂಬಿನೇಷನ್ಸ್ಗಳು ಒಂದಕ್ಕೊಂದು ಹೇಗಾಗಿತ್ತು ಅಂತ. ಮೃಗಜಾತಿಯ ಆನೆಗೆ ಮತ್ತೆ ಭದ್ರಜಾತಿಯ ಆನೆಗೆ ಸಂಪರ್ಕ,
ಮೃಗಜಾತಿ ಆನೆಗೆ ಮತ್ತೆ ಮಂದ್ರಜಾತಿ ಆನೆಗೆ ಸಂಪರ್ಕ, ಅದರಲ್ಲಿ ಗಂಡು ಅದು ಇದು ಹೆಣ್ಣು ಅಂತ, ಇನ್ನು ಇದು ಗಂಡು ಅದು ಹೆಣ್ಣು ಅಂತ, ಭದ್ರದಿಂದ ಮೃಗಕ್ಕೆ ಮಂದ್ರದಿಂದ ಮೃಗಕ್ಕೆ, ಹೀಗೆ ಈ ರೀತಿಯಾಗಿ ಒಂದಕ್ಕೊಂದು. ಆನಂತರ ಇವುಗಳಿಂದ ಅವುಗಳಿಗೆ, ಭದ್ರ ಮೃಗಗಳಿಂದ ಮಂದ್ರಗಳಿಗೆ, ಮೃಗ ಮಂದ್ರಗಳಿಂದ ಭದ್ರಗಳಿಗೆ, ಈ ರೀತಿಯಾಗಿ ವಿಚಿತ್ರವಾಗಿ ಹುಟ್ಟಿ ಬಂದಿರತಕ್ಕ ಆನೆಗಳ ಸಂಹಾರ ಎಲ್ಲ ಮಾಡಿಬಿಟ್ಟಿದ್ದಾನೆ. ಇದು ಆನೆಗಳನ್ನು ನೋಡಿಕೊಳ್ಳುವ ಜಾತಿಯಿಂದ ಹೇಳಿದ್ ನಾವು, ಲಕ್ಷಣದಿಂದ. ಅವುಗಳು ಕೆಲವೊಮ್ಮೆ ಬೆನ್ನು ನೇರವಾಗಿರುವಂಥವುಗಳು, ಕುತ್ತಿಗೆಗೂ ಮತ್ತು ಬೆನ್ನಿಗೂ ಸಮಾನವಾದಂತಹ ಅಂತರ. ಇನ್ನು ಕೆಲವಕ್ಕೆ ತಲೆ ಮಾತ್ರ ಮೇಲೆ, ತಲೆಗಿಂತ ನಂತರ ಕುತ್ತಿಗೆಯಿಂದ ಕೆಳಗೆ ಅವುಗಳದ್ದು. ನಾವಿವತ್ತು ನೋಡ್ತಾ ಇದ್ದೇವೆ ಆಫ್ರಿಕನ್ ಆನೆ ಅಂದರೆ ದೊಡ್ಡ ಕಿವಿ ಇದ್ದು ನಮ್ಮ ಭಾರತದ ಆನೆ ಸಣ್ಣ ಕಿವಿ ಇರುತ್ತದೆ ಅಂತ. ಕಿವಿಯಲ್ಲಿ ಮಾತ್ರ ಅಲ್ಲ, ಗಾತ್ರದಲ್ಲಿಯೂ ಹೆಚ್ಚು ಕಡಿಮೆ, ಆಹಾರದಲ್ಲಿಯೂ ಹೆಚ್ಚು ಕಡಿಮೆ, ಆನಂತರ ಅವುಗಳ ವೇಗದಲ್ಲಿಯೂ ಹೆಚ್ಚು ಕಡಿಮೆ ಇರುವಂಥದ್ದು, ಇವನ್ನೆಲ್ಲ ತಿಳಿಸ್ತಾ ಇದ್ದಾನೆ. ಇದರೊಟ್ಟಿಗೆ ಈ ಆನೆಗಳು ಇಲ್ಲಿಗವುಗಳು ಮಾತ್ರ ಅಲ್ಲ ಅಂತಾರೆ. ಈಗ ನೆನಪಾಯ್ತು ನಮಗೆ, ಅದರಿಂದ ಆಚಿನ ಕಥೆನ ಹೇಳ್ತಾರೆ ಬಹಳಷ್ಟು ದೊಡ್ಡ. ಯಾವುದು ನಾವು ಕುಲನಾಗಗಳು ಅಂತ ಅಥವಾ ದಿಗ್ನಾಗಗಳು ಅಂತ ಏನು ಕರಿತೇವೆ, ಅವುಗಳಲ್ಲಿ ಬರೆದವುಗಳು ಹೇಳ್ತಾರೆ ಅವರು. ಅಂಜನಸ್ಯ ಕುಲೇ ಜಾತಃ, ಅದರಂತೆ ವಾಮನಸ್ಯ ಚ ಭಾರತ, ಸುಪ್ರತೀಕ ಕುಲೇ ಜಾತಃ, ಮಹಾಪದ್ಮೆ ಕುಲೇ ತಥ, ಐರಾವತ್ ಕುಲೇ ಚೈವ, ತಥಾನ್ಯೇಷು ಕುಲೇಶು ಚ ಅಂತ. ದಿಗ್ಗಜಗಳ ನೆಲೆಯಲ್ಲಿ ಹುಟ್ಟಿ ಬಂದ ಆನೆಗಳನ್ನು ಉಲ್ಲೇಖ ಮಾಡುತ್ತಾ ಐರಾವತ, ಸುಪ್ರತೀಕ, ಅಂಜನ ಮತ್ತು ವಾಮನ, ಈ ಎಲ್ಲ ಕುಲಗಳಲ್ಲಿ ಬಂದು ಇನ್ನೂ ಇತರ ವಂಶಗಳಲ್ಲಿ ಬಂದಿರೋದು ಅಂದರೆ ಗಟ್ಟಿಮುಟ್ಟಾದ ಚಂದವಾದ, ಏನು ಸಾಮಾನ್ಯ ಆನೆ ಅಂತಲ್ಲ, ಭಾರಿ ಜೋರು ಗಾತ್ರದ ಆನೆಗಳನ್ನೆಲ್ಲ ಇಲ್ಲಿ ಸಂಹಾರಕ್ಕೆ ಉಪಯೋಗಿಸಿಕೊಂಡಿದ್ದಾರೆ, ಯುದ್ಧಕ್ಕೆ ಬಂದು ತೆರಳಿದೆ. ಈಗ ಆನೆಗಳ ಹೋರಾಟ ನಡೆದಿದೆ. ಇತ್ತ ದ್ರೋಣ ಹೇಳುತ್ತಾನೆ ಅವನ ಸಾರಥಿ ಹತ್ರ, ನನಗೆ ಕಲ್ಲಿನ ಶಬ್ದಗಳೆಲ್ಲ ಕೇಳುತ್ತಾ ಉಂಟು, ಬೊಬ್ಬೆ ಕೇಳುತ್ತಾ ಇದೆ, ಸಾತ್ಯಕಿಯನ್ನು ಬಹಳ ಜೋರಾದ ಹೋರಾಟ ಮಾಡ್ತಾ ಇದ್ದಾನೆ, ಇದು ಪಾಷಾಣ ಯೋಧರ ಗಲಾಟೆ, ಇದು ನಾವಲ್ಲಿ ಬೇಕಾಗತ್ತೆ ಹೋಗುವ ಅಂತಾನೆ. ಮತ್ತೆ ನೋಡಿ ದ್ರೋಣ ಎಲ್ಲಿದ್ದಾನೆ, ಸಾತ್ಯಕಿಯಲ್ಲಿ ಬಂದಿದ್ದಾನೆ. ಈಗ ಸುಮಾರು 10-20 ಮೈಲು ದೂರ ದೂರ ಹೋಗುತ್ತೆ, ಶಬ್ದ ಎಲ್ಲಿ ಕೇಳುತ್ತಾ ಉಂಟು ನೋಡಿ, ಅದಕ್ಕೆ ನಾನು ಅಂತ ದೊಡ್ಡ ಬಂಡೆ ಗಾತ್ರದ ಹೊಡೆತ ಅಂತ. ದ್ರೋಣ ಹೇಳಿವಾಗ ಸಾರಥಿ ಹೇಳುತ್ತಾನೆ, ಬಹಳ ದೂರ ಹೋಗಿದ್ದಾನೆ, ಸದ್ದ ಕೇಳತ್ತೆ ಸಮ, ನಾವು ಇನ್ನು ಆತನ ಅಡೆಗೆ ಹೋಗಬೇಕಾದ್ರೆ ಬಹಳ ದೂರ ಇದೆ. ಇಲ್ಲಿ ಪಕ್ಕದಲ್ಲಿ ಇವತ್ತು ಗಲಾಟೆ ಆಗ್ತಾ ಇದೆ, ಪಾಂಚಾಲರು ಭಾರಿ ನುಗ್ಗಿದ್ದಾರೆ, ಕೃತವರ್ಮನಲ್ಲಿ ಅದು ಪೂರ್ತಿ ಸಾಕ್ತಾ ಇದ್ದ ಕಾಣೋದಿಲ್ಲ, ಅದೆಲ್ಲ ಸೂತ ಹೇಳಲಿಕ್ಕೆ ಹೋಗೋದಿಲ್ಲ ಅಂದರೆ ಅವತ್ತಿನ ಪರಿಸ್ಥಿತಿ. ದ್ರೋಣನ ಹೇಳ್ತಾರೆ, ನೀವು ಏನು ಹೇಳ್ತೀರ ಹಾಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ತಿಳಿಸಿ ಅಂತ. ದ್ರೋಣರು ಮತ್ತೆ ಹಿಂದೆ ಬರ್ದಕ್ಕೆ ಇಷ್ಟಪಟ್ಟಿಲ್ಲ, ಮತ್ತೆ ದ್ರೋಣರು ವ್ಯೂಹದ ಮುಖದೆಡೆಗೆ ಸಾಗಿಬಿಟ್ರು. ಅದೇ ಪ್ರಧಾನ ಅಂತ ಹೇಳಿಕೊಂಡು ಪಾಂಚಾಲರನ್ನು ತಡೆಯುವುದೇ ಅಲ್ಲಿ ಹೋರಾಟ, ಅದು ಮತ್ತೆ ಜೋರಾಗಿ ಹೋರಾಟ ಆಗಿದೆ. ಅಲ್ಲಿ ಹೋರಾಟಕ್ಕೋಸ್ಕರ ಮತ್ತೆ ದ್ರೋಣ ನಿಂತರು. ಸಾತ್ಯಕಿಗೆ 2-3 ಬಾರಿ ಸಾತ್ಯಕಿಯನ್ನು ಮಾತ್ರ ಹಿಂದಿನಿಂದ ಅವರು ಮತ್ತೆ ಎದುರು ಬಂದು ಹೊಡೆತಕ್ಕೆ ನಿಂತಿದ್ರು. ಈಗ ಈ ಬಾರಿ ಮತ್ತೆ ಸಾತ್ಯಕಿ ತಡೆಯಲಿಕ್ಕೆ ಅವರು ಬರಲಿಲ್ಲ, ಮುಂದೆ ಕೂತುಬಿಟ್ರು. ಅರ್ಜುನ ಹೇಗೆ ಮುಂದುವರಿದಾಗ ದುರ್ಯೋಧನ ಕೇಳಿದಾಗ ದ್ರೋಣರು ಹಿಂದೆ ಬರಲಿಲ್ಲ, ನಾನು ಮುಖದ್ವಾರದಲ್ಲಿ ಬೇಕು ವ್ಯೂಹದ ಎದುರಲ್ಲಿ ಅಂತ ವ್ಯೂಹದೆಡೆಗೆ ಸಾಗಿದ್ರು. ಹಾಗಾಗಿ ಇಲ್ಲಿ ಸಹ ದ್ರೋಣರು ಮತ್ತೆ ಸಾರಥಿಗೆ ಅಲ್ಲಿ ಹೇಳುತ್ತಾ ಹಿಂದೆ ಬರಲಿಕ್ಕೆ ನೋಡಲಿಲ್ಲ. ಹೀಗೆ ಸಾತ್ಯಕಿ ಇಲ್ಲಿಯ ಸಂಹಾರ ಮಾಡ್ತಾ ಶಬ್ದ ಕೇಳುತ್ತಾ ಇದೆ, ಹತ್ತಿರ ಆಗ್ತಾ ಇದೆ ಎನ್ನುವುದರ ಚಿಂತನೆಯನ್ನು ಕೊಟ್ಟಿದ್ದಾನೆ. ಅಂತಹ ಅದ್ಭುತವಾದಂತಹ ಸಂಹಾರಕ್ಕೆ ಕಾರಣನಾದವನ ಬಗ್ಗೆ ನೆನಪಿಸಿಕೊಂಡ, ಇವೆಲ್ಲ ಅರ್ಜುನನ ಸಂಹಾರದಿಂದ ಆಗಿ ಹೋದದ್ದು, ನಾವು ಕೇವಲ ನಿಮಿತ್ತರು ಮಾತ್ರ ಅಂತ ಹೇಳಿಕೊಂಡು ತನ್ನ ಸಂಹಾರದಲ್ಲಿ ತನ್ನ ಪೌರುಷ ದೊಡ್ಡ ಸಂಗತಿಯಲ್ಲ ಅಂತ ಇದು ಆಚಾರ್ಯಕಮ್ ಅಂತಾನೆ. ನಾನಿದು ಗುರುಸೇವೆ ಮಾಡಿದ್ದು ಅಂತ ಹೇಳ್ತಾನೆ. ಈ ಸಂಹಾರ ಅಳಿದುಳಿದು ಹೋಗಿರುವುದನ್ನು ಮುಗಿಸಿ ಇರುವಂಥದ್ದು ಅರ್ಜುನನಿಗೆ ನಾನು ಮಾಡಿದ ಸಹಾಯ ಅನ್ನುವ ಅರ್ಜುನ ಅವನಿಗೆ ಗುರು, ಅದನ್ನು ನನ್ನ ಆಚಾರ್ಯಕ ಅಂತಾನೆ. ಇದು ಗುರುಗಳಿಗೆ ಕೊಟ್ಟ ನನ್ನ ಸೇವೆ ಅಂತ ತಿಳ್ಕೊಳ್ಳುತ್ತಾನೆ. ಅಂತಹ ದೊಡ್ಡ ಸಂಹಾರ ಅವತ್ತು ಆಗಲಿಕ್ಕೆ ಕಾರಣವೇ ಅರ್ಜುನ ಕಂಡಿರತಕ್ಕಂತಹ ಆ ದಿನದ ಶಿವ ಚಿಂತನೆ. ಮುಖ್ಯವಾಗಿ ಶಿವನನ್ನು ಕೇಳಿ ಬಂದಿದ್ದಾನೆ, ಮಾತಾಡಿಸಿಕೊಂಡಿದ್ದಾನೆ. ನಾನು ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ ಅರ್ಜುನ ನೋಡಿಬಿಟ್ಟ 108 ನಾಮದ ಶಿವ ಅಂತ ಹೇಳುತ್ತಾ ಹೇಳಿದ್ದೆ ನಾನು. ಯಾಕಂದರೆ ಎಲ್ಲ ಪಾಠಗಳ ದರ್ಶನದಿಂದ, ಕೇವಲ ಅನುವಾದದ ಲೆಕ್ಕಾಚಾರದಲ್ಲಿ 11 ಅಂತಲ್ಲದೆ 16 ಶ್ಲೋಕಗಳಿವೆ ಅಂತ ಹೇಳಿಕೊಂಡೆ. 16 ಶ್ಲೋಕಗಳಲ್ಲಿ ಒಟ್ಟು 108 ಶಿವನಾಮಗಳನ್ನು ಸಂಗ್ರಹ ಮಾಡಲಿಕ್ಕೆ ಬರುತ್ತೆ ಅಂತ.
ಕೆಲವು ಪಾಠಾಂತರಗಳು ಬಂದಿವೆ, ಅದನ್ನು ಉಲ್ಲೇಖ ಮಾಡುತ್ತಾ ಇದ್ದೀವಿ. ಇವತ್ತು ಮತ್ತೆ 10ನೆಯ ಶ್ಲೋಕವಾಗಿ ನಾವು ಇವತ್ತು ನೋಡೋದಾದರೆ, ಇದರಲ್ಲಿ ಹೆಚ್ಚಿಲ್ಲ. ಕಳೆದ ಬಾರಿಯಲ್ಲಿ 6 ಆದರೂ ಇದ್ದರೆ ಇದರಲ್ಲಿ 6 ಇಲ್ಲ, ಕೇವಲ 4 ನಾಮಗಳ ಕುಲಕ ಇದು. ಪಾದಕ್ಕೊಂದು ನಾಮ ಇದ್ದಾಗೆ, ನಮೋ ವಿಶ್ವಸ್ಯ ಪತಯೇ ಮಹತಾಂ ಪತಯೇ ನಮಃ ನಮಃ ಸಹಸ್ರ ಶಿರಸೆ ಸಹಸ್ರ ಭುಜಮನ್ಯವೇ. 4 ನಾಮಗಳು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾದ ಶಿವ. ಅವನು ಎಷ್ಟೆತ್ತರದಲ್ಲಿದ್ದಾನೆ ಕೇಳಿದರೆ, ಅವನು ವಿಶ್ವಕ್ಕೆ ಪತಿಯಾಗಿದ್ದಾನೆ. ನಮೋ ವಿಶ್ವಸ್ಯ ಪತಯೇ. ನೀವು ಮೊನ್ನೆ ಎಲ್ಲ ಹೇಳುವಾಗ ವಿಶ್ವಾತ್ಮನೆ ಅಂತ ಹೇಳಿದರೆ, ವಿಶ್ವಸೃಜೆ ಅಂತ ಹೇಳಿದರೆ, ಎಲ್ಲ ತತ್ಪುರುಷ ಮಾಡಿಯೋ ಇನ್ನೇನು ಮಾಡಿಯೋ, ತತ್ಪುರುಷ ಅಂದ್ರಲ್ಲ ವಿಶ್ವನೇ ಪತಿಯಾಗಿಳ್ಳನ್ನು ಬಹುಬರಿಕೆ ಮಾಡಿಕೊಂಡು, ಪ್ರಾಣನೇ ಅವನಿಗೆ ಆತ್ಮನಿದ್ದಾನೆ, ಪರಮಾತ್ಮನೇ ಅವನಿಗೆ ಒಡೆಯನಿದ್ದಾನೆ ಅಂತ. ಅದು ಮಾಡಬಾರ್ದು, ತತ್ಪುರುಷ ಮಾಡಬೇಕು ಅಂತ ಹೇಳಲಿಕ್ಕೆ ಇಲ್ಲಿ ಬಿಡಿಸಿ ಹೇಳಿದಾಗೆ, ನಮೋ ವಿಶ್ವಸ್ಯ ಪತಯೇ ಅಂತ. ವಿಶ್ವ ಇವನಿಗೆ ಪತಿ ಅಲ್ಲ, ವಿಶ್ವಕ್ಕೆ ಇವನ ಪತಿ ಇದ್ದಾನೆ ಅಂತ. ಆಗಲಿ, ವಿಶ್ವಕ್ಕೆ ಪತಿ ಇದ್ದಾನೆ, ಇಡೀ ಲೋಕಕ್ಕೆ ಅವನು ಒಡೆಯನಿದ್ದಾನೆ. ಹೌದು, ಮನೋಭಿಮಾನಿಯಾಗಿ ಸತ್ಯ ತಾನೆ. ಮತ್ತು ಯಾರಿಗೆ ಈಗ, ನಾವು ಇವತ್ತು ಎಲ್ಲರನ್ನು ಕರೀತೇವೆ ಕೆಲವೊಮ್ಮೆ ಒಡೆಯರು ಅಂತ, ಅಥವಾ ದೊಡ್ಡವರು ಅಂತ, ಅಧಿಕಾರಿಗಳು ಅಂತ. ಎಲ್ಲಿಗೆ ಕೇಳಿದರೆ, ಅವರ ಮಂಡಲಕ್ಕೆ ಅವರ ಅಧಿಕಾರಿಯು. ಮಂತ್ರಿಗಳು ಅಂತೇವೆ. ಎಲ್ಲಿಗೆ? ಇಲ್ಲಿಗೆ ಮಾತ್ರ. ಆ ರಾಜ್ಯಕ್ಕೆ ಇವ ಮಂತ್ರಿ ಅಲ್ಲ, ಆ ಖ್ಯಾತಗೆ ಇವ ಮಂತ್ರಿಯೂ ಅಲ್ಲ. ಈ ರಾಜ್ಯದವ ಆ ರಾಜ್ಯಕ್ಕಲ್ಲ, ಅಷ್ಟೇ ಅಲ್ಲ, ಈ ರಾಜ್ಯದವನು ಈ ರಾಜ್ಯದಲ್ಲಿನ ಇನ್ನೊಂದು ಖ್ಯಾತೆಗೆ ಅಲ್ಲ ಮಂತ್ರಿ. ಮತ್ತು ಈಗ ಮಾತ್ರ ಅವನು, ನಾಳೆ ಅಲ್ಲ. ಮತ್ತು ಚುನಾವಣೆ ಆದ ನಂತರ ಮತ ಬೀಳದಿದ್ದರೆ ಹೋಗ್ತಾನೆ. ಇದು ಹಾಗೆ ತುಕುಡಿ ತುಕುಡಿ ಇದ್ದ ಹಾಗೆ. ಒಡೆಯರು ಅಂತ ಸೇನಾಪತಿಗಳಂತೂ ತುಂಬ ಜನರನ್ನು ಕರೀತಾರೆ. ಅಖಂಡ ಸೇನಾಪತಿ ಬೇರೆ, ಅದು ತುಕುಡಿಗಳಿಗೆಲ್ಲ ಒಡೆಯರಿದ್ದಾಗಿ. ಅದರಂತೆ ವಿಶ್ವಸ್ಯ ಪತಿ ಅಂದರೆ ಒಂದಿಷ್ಟು ವಿಶ್ವಗಳು, ಸಂಪೂರ್ಣವಾದ ಎಲ್ಲ ಬ್ರಹ್ಮಾಂಡಕ್ಕೆ ಒಡೆಯನಾಗುವುದಿಲ್ಲ. ಚತುರ್ಮುಖರಿಗೆ ಒಂದು ಬ್ರಹ್ಮಾಂಡದ ಒಡೆತನ ಇರು. ಆದ್ದರಿಂದ ಇದು ಅವಚ್ಛೇದಕತ್ವ ಹೇಳಿಕಲ್ಲ. ವಿಶ್ವಸ್ಯ ಅಂದರೆ ಇದ್ದ ಎಲ್ಲ ಜಗತ್ತಿಗೆ ಅಂತ ಅರ್ಥ ಇಲ್ಲ. ಈಗ ಇರುವ ಜಗತ್ತಿನ ಅನೇಕರಿಗೆ, ಕಮ್ಮಿ ಮಂದಿಯನ್ನು ಬಿಟ್ಟು, ರುಜುಗಳು, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಅವರನ್ನು ಈಗ ಇಲ್ಲಿದ್ದವರನ್ನು ಬಿಟ್ಟು ಜಗತ್ತಿನಲ್ಲಿ, ಮತ್ತೆ ಮುಕ್ತರನ್ನೆಲ್ಲ ನಾವು ಜಗದತೀತರು ಅಂತ ಕರಿತೇವೆ. ಇವರನ್ನೆಲ್ಲ ಬಿಟ್ಟರೆ ಮತ್ತೆ ಎಲ್ಲರಿಗೂ ಒಡೆಯನೆ ಶಿವ. ಹಾಗಾಗಿ ವಿಶ್ವಸ್ಯ ಅಂದಾಗ ತುಂಬ ದೊಡ್ಡ ಮಟ್ಟಿನಲ್ಲಿ ಒಡೆತನವನ್ನು ಕೊಡಲಿಕ್ಕೆ ಬರುತ್ತೆ. ಆದರೆ ನಮಃ ವಿಶ್ವಸ್ಯ ಪತಯೇಂದ್ರ ನಾವು ತಿಳ್ಕೊಳ್ಳುವಾಗ, ಎಲ್ಲಕ್ಕೂ ಒಡೆಯ ಅಂದಾಗ ಎಲ್ಲಕ್ಕೂ ಅಂತ ಸಾಮರ್ಥ್ಯನ ದೇವರನ್ನು ಇಟ್ಟುಕೊಂಡು ಅರ್ಥ ಮಾಡಲಿಕ್ಕೆ ಹೋಗಬೇಡ. ಇನ್ನೊಂದು ಕಡೆಯಲ್ಲಿ ಅರ್ಥ ಭಂಗ ಆಗುತ್ತೆ. ಬೇರೆ ಮಾತಿನಲ್ಲಿದ್ದಾಗ ಅದೇ ಸ್ತೋತ್ರದಲ್ಲಿ ಅದಕ್ಕೆ ವಿರೋಧವಾದ ಧರ್ಮಗಳು ಬರ್ತವೆ. ಅದಕ್ಕೆ ಅನುಗುಣವಾಗಿ ಸಂಕೋಚ ಮಾಡಬೇಕಂದ್ರೆ, ವಿಶ್ವ ಅಂದರೆ ಕಂಪ್ಲೀಟ್ ವಿಶ್ವವನ್ನು, ಪ್ರಪಂಚವನ್ನು ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ. ತುಂಬವನ್ನು ಹೇಳೋ ಮೂಲಕ ಆಗತ್ತೆ, ಅದನ್ನು ಕಮ್ಮಿ ಮಾಡಲಿಕ್ಕೆ ಆಗುತ್ತೆ. ಅದು ನಾವು ಹೇಳಿಕೊಟ್ಟಾಗಿ ಮಂತ್ರಿಗಳು ಅಂದ ತಕ್ಷಣ ಯಾವುದೋ ಒಂದು ಹಂತಕ್ಕೆ ಮಾತ್ರ, ಪೂರ ಎಲ್ಲಕ್ಕೇನು ಆಗುವುದಿಲ್ಲ. ಮಂತ್ರಿ ಅಂದ ತಕ್ಷಣ ಎಲ್ಲಕ್ಕೂ ಅಲ್ಲ, ಒಂದು ಪ್ರದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ವಿಷಯದಲ್ಲಿ ಅಂತ. ಹಾಗೆ ಒಂದು ವಿಶ್ವ ಅಂದರೆ ಸಣ್ಣದಾಗಿ, ಅದಕ್ಕೆಲ್ಲ ದೊಡ್ಡ ಪ್ರಪಂಚ ಮಾಡಿದ್ರೆ ಕೆಲವರನ್ನು ಬಿಟ್ಟು ಅದೆಲ್ಲ ಹೇಳುವ ರೀತಿಯಾಗಿ, ಬ್ರಹ್ಮ ಮತ್ತು ಸರಸ್ವತಿ ಭಾರತಿ ವಾಯುದೇವರು ಇವರನ್ನೆಲ್ಲ ಬಿಟ್ಟು ಉಳಿದವರಿಗೆಲ್ಲ ರುಜುಗಳು ಸೇರಿಕೊಳ್ತಾರೆ ಇಲ್ಲಿ ಸಾಧನೆಯಲ್ಲಿ ನಿಂತವರು. ಆನಂದ್ರೆ ಇನ್ನೊಂದು ಮಾತು, ಇಲ್ಲೇನು ಪಾಠಾಂತರ ಇಲ್ಲ, ಮತ್ತೊಂದು ಮಾತಿನಲ್ಲಿ ಮಹತಾಂ ಪತಯೇ ನಮಃ ಒಂದು, ಪತ್ನೀನಾಂ ಪತಯೇ ನಮಃ ಅಂತ ಇನ್ನೊಂದು, ಭೂತಾನಾಂ ಪತಯೇ ನಮಃ ಮತ್ತೊಂದು. ಹೀಗೆ 3 ರೀತಿಯಿಂದ ಅದರ ರೀಡಿಂಗ್ಸ್ ಇದೆ. ಇದರಲ್ಲಿ ಮಹತಾಂ ಪತಯೇ ನಮಃ ಅಂದರೆ ದೊಡ್ಡವರ ಒಡೆಯ ಅಂತ, ಜಗತ್ತಿನ ಒಡೆಯ, ವಿಶೇಷತ ಅದರಲ್ಲಿಯೂ ದೊಡ್ಡ ಜನರ ಒಡೆಯ ಅಂತ. ಅದೊಂದು ಬಹಳ ಚಂದವಾದಂಥ ಅಭಿಪ್ರಾಯ. ಅಂದರೆ ಇಡೀ ಜಗತ್ತಿಗೆ ಒಡೆತನ ಹೇಳಿದ ತಕ್ಷಣ ಎಲ್ಲ ಬೆಪ್ಪನೆ ಇರುವುದು. ದೊಡ್ಡವರು ಏನು ಮಾತು ಎಲ್ಲಿ ಕೇಳುತ್ತಾರೆ ಅಂತ ಕೇಳಿದ್ರೆ, ಇಲ್ಲಪ್ಪ ದೊಡ್ಡವರು ಇವನಿಗೆ ಅಡಿಯಾಳಿದ್ದಾರೆ ಹೇಳಿಕ್ಕೋಸ್ಕರ ಅದನ್ನು ಮತ್ತೆ ಸ್ಪೆಷಲ್ ಆಗಿ ಹೇಳಬೇಕಾಗುತ್ತೆ. ಇದನ್ನು ಉಲ್ಲೇಖ ಮಾಡಲಿಕ್ಕೆ ಮಹತಾಂ ಪತಯೇನವ ಅಂತ ಮತ್ತೆ ಅಂದದ್ದು. ಎಲ್ಲ ದೊಡ್ಡವರಿಗೂ ಸಹ, ಋಷಿಗಳಿಗೆ, ರಾಜರಿಗೆ, ರಾಜಋಷಿಗಳಿಗೆ, ದೇವತೆಗಳಿಗೂ, ಮಹಾಮಹಿಮ ಸಂಪನ್ನರಿಗೂ, ಹೆಸರುವಾಸಿಗಳಾದವರಿಗೂ ಇವ ಒಡೆಯನಿದ್ದಾನೆ ಹೇಳಲಿಕ್ಕೋಸ್ಕರ ಮಹತಾಂ. ಯಾಕೆಂದರೆ ನೋಡಿಕೊಳ್ಳುವುದು ಅಂದಾಗ ಗೊತ್ತಿಲ್ಲದವರನ್ನು, ದಡ್ಡರನ್ನು ಮಾತ್ರ ನೋಡಿಕೊಳ್ಳುತ್ತಾನೆ. ಮತ್ತು ಅವರೆಲ್ಲ ಹುಷಾರಿನವರು, ಒಳ್ಳೆಯವರು, ಅವರ ಪಾಡಿಗೆ ಅವರು ಬದುಕ್ತಾರೆ, ಅವ್ರಿಗೆ ಗೊತ್ತಿದೆ, ಹೇಳಿಕೊಡಬೇಕಾಗಿಲ್ಲ. ಹಾಗೇನಿಲ್ಲ, ಪ್ರತಿಯೊಂದರ ಒಡೆತನ ಉಂಟೆ ಉಂಟು ಅಂತ ಹೇಳಲಿಕ್ಕೆ ಮಹತಾಂ ಪತಯೇ ನಮಃ. ಮತ್ತೆ ಅದರಲ್ಲಿ ಇನ್ನೊಂದು ಪಾಠ, ಭೂತಾನ ಪತಯೇ ನಮಃ. ಹಿಂದೆ ಭೂತ ಧರಾಯ ಅಂತ ಬಂದಿದೆ ಶಬ್ದ,
ಭೂತಗಳು ಅಂದಾಗ ವಿಶ್ವಸ್ಯ ಮತೆ ಎನ್ನುವ ಅರ್ಥವೇ ಬರುತ್ತೆ. ಮತ್ತೆ ಪುನಃ ಭೂತಗಳನ್ನು ಪಂಚಭೂತಗಳನ್ನು ಮಾಡಬೇಕಾಗುತ್ತೆ. ಮತ್ತೆ ಭೂತಗಳನ್ನು ಇದ್ದವರಿಗೆ ಅಂತ ಅರ್ಥ. ಇಲ್ಲದವರಿಗೆ ಒಡೆತನ ಅಲ್ಲ, ಅಂದರೆ ಮುಂದೆ ಬರುವವರಿಗಲ್ಲ, ಹಿಂದೆ ಹೋದವರಿಗಲ್ಲ, ಅಂದರೆ ಎಕ್ಸಿಸ್ಟ್ ಈಗ ಮಾತ್ರ ಪ್ರೆಸೆಂಟ್ ಇರುವವುಗಳು. ಮತ್ತೆ ಭೂತಗಳನ್ನು ಹಿಂದೆ ಆದವುಗಳನ್ನು ಕರಿಬಾರದು ಅಂತಲ್ಲ, ಅಂತ ಭವಿಷ್ಯತ್ತಿಗಲ್ಲ, ಇವನ ಅಧಿಕಾರ ಬೇರೆ ಆಗತ್ತೆ. ಇನ್ನು ಪತ್ತಿ ನಾಪತ್ತೆ ಏನಮ್ಮ ಅಂದರೆ, ಪತ್ತಿ ಅಂದರೆ ಒಂದು ತುಕುಡಿ ಅಷ್ಟೇ, ಸೈನ್ಯದ ಒಂದು ಸಣ್ಣ ತುಕುಡಿಗೆ ಪತ್ತಿ ಅಂದರೆ. ಪತ್ತಿ, ಗುಲುಮ, ಸೇನಾ, ಪ್ರತನ, ಅನೇಕಿನಿ, ಅಕ್ಷಯಣಿ ಎಲ್ಲ. ಅಕ್ಷಯಣಿ ದೊಡ್ಡ ಮಟ್ಟ, ಅದರ ಆಚೆಗಿಲ್ಲ. ಇವೆಲ್ಲ ಹೆಸರುಗಳು, ಚಮು ಎಲ್ಲ ಹೆಸರುಗಳು. ಆದರೆ ಒಂದಕ್ಕೊಂದು ಪೂರಕವಾಗಿ ಕರೀತಾರೆ. ಸಣ್ಣ ತುಕುಡಿಯಿಂದ ಅರ್ಥದಲ್ಲಿ ಅಲ್ಲ, ದೊಡ್ಡ ಅರ್ಥದಲ್ಲಿ ಅದನ್ನು ಬಳಸ್ತಾರೆ. ದೊಡ್ಡ ಪದವನ್ನು ಸಣ್ಣ ತುಕುಡಿಗೂ ಹಾಕ್ತಾರೆ, ಸಣ್ಣ ತುಕುಡಿಗೆ ದೊಡ್ಡ ಪದವನ್ನು ಹಾಕ್ತಾರೆ. ಆದರೆ ಎಲ್ಲ ಪದ ಪಲಯ ಸಿಗಿದಾಗ ಅರ್ಥವನ್ನು ನೋಡಬೇಕಾಗತ್ತೆ ಅಷ್ಟೇ. ಮತ್ತೆ ನಾವು ಶ್ರೀಮಂತರು ಹೇಳಿಕೊಂಡಾಗೆ, ಯಾರು ಶ್ರೀಮಂತರು ಅಂದರೆ ದುಡ್ಡಿದ್ದವರು ಅಂದರೆ ಎಷ್ಟು ದುಡ್ಡು ಅಂತ ನಾವೇನು ಮಾಡಿಲ್ಲ, ನಾವೇ ಮಾಡು ಕಾಲಕ್ಕೆ ಅನುಗುಣವಾಗಿ. ಈಗ ಕೋಟಿಗಟ್ಟಲೆ ಇದ್ದರೆ ಹೇಳ್ತೇವೆ ಶ್ರೀಮಂತರು ಅಂತ. ಅದೇ ಒಂದು 10 ವರ್ಷದ ಕೆಳಗೆ ಲಕ್ಷಾಧೀಶರೇ ದೊಡ್ಡ ಜನ ಆಗ್ತಿದ್ರು, ಆಗ ಲಕ್ಷಗಟ್ಟಲೆ ಇದ್ದರೆ ಸಾಕಿತ್ತು. ಈಗ ಕೋಟಿಗೂ ಬೆಲೆ ಆಗ್ತದೆ, ಇನ್ನೊಂದು 4 ವರ್ಷದಲ್ಲಿ ಆಗ ಟ್ರಿಲಿಯನ್ಸ್ ಬಿಲಿಯನ್ಸ್ ಎಲ್ಲ ಶುರು ಆಗುತ್ತೆ, ಇನ್ನೂ ಆಚೆಗೆ ಹೋಗುತ್ತೆ ಶಬ್ದಗಳೆಲ್ಲ. ಹಾಗಾಗಿ ಕಾಲಕ್ಕೆ ಅನುಗುಣವಾಗಿ ದುಡ್ಡಿನ ಪ್ರಮಾಣವನ್ನು ಲೆಕ್ಕ ಹಾಕಿಕೊಂಡು ನಾವು ಅದನ್ನು ದೊಡ್ಡವರು ಹೇಳುತ್ತೇವೆ. ಅದರಂತೆ ಇಲ್ಲಿ ಸಹ ಪತ್ತೀನಾಂ ಪತಯೇ ನಮಃ ಅಂತ ಹೇಳಿ, ಭೂತಾನಾಂ ಪತಯೇ ನಮಃ, ಮಹತಾಂ ಪತಯೇ ನಮಃ, ವಿಶ್ವಸ್ಯ ಪತಯೇ ನಮಃ ಎನ್ನುವಾಗ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಸಂಕೋಚ ಮಾಡಿಕೊಂಡು ಸರ್ವಾರ್ಥದಲ್ಲಿ ಅಲ್ಲದೆ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಒಟ್ಟರ್ಥದಲ್ಲಿ ತಾತ್ಪರ್ಯ ಅರ್ಥದಲ್ಲಿ ಸೇನೆಗಳ ಒಡೆಯ ಅಂತ ಅರ್ಥ ಮಾಡಲಿಕ್ಕಾಗತ್ತೆ. ಆ ಪತ್ತಿಯಲ್ಲಿ ಎಲ್ಲರೂ ಬರೀ ಪದಾತಿಗಳು ಅಂತ ಅರ್ಥ ಅಲ್ಲ. ಪತ್ತಿ ಅಂದರೆ ಆನೆ, ಕುದುರೆ, ಒಂಟೆ, ರಥ, ಇಷ್ಟು ಸಹ ಅದರ ಪ್ರಪೋರ್ಷನಲ್ಲಿ ಇರಬೇಕದು, ಅದರ ಪ್ರಕಾರದಲ್ಲಿ ಇದ್ದದ್ದಕ್ಕೆ ಮಾತ್ರ ಪತ್ತಿಗಳು ಅಂತ ಕರೆಯುವುದು. ಅದರಿಂದ ಪದಾತಿಗಳಲ್ಲ ಎಲ್ಲರೂ, ಎಲ್ಲ ಸೈನ್ಯದ ಚತುರಂಗಕ್ಕೂ ಸಹ ಇವ ಒಡೆಯನಿದ್ದಾನೆ. ಮತ್ತೊಂದು ಮಾತು, ನಮಃ ಶಿರ ಸಹಸ್ರ ಶಿರಸೆ, ಸಹಸ್ರ ಭುಜ ಮನ್ಯಾಮಿ. ಈ ಸಹಸ್ರ ಈ ಶಬ್ದಗಳು ನಮಃ ಸಹಸ್ರ ಬಾಹವೇ ಸೇನಾನೇ ದಿಶಾಂಚ ಪತಯೇ ನಮಃ ಅಂತೆಲ್ಲ ಹೇಳಿಕೊಂಡು, ಇವೆಲ್ಲ ಲೆಕ್ಕಾಚಾರಗಳ ಮಾತುಗಳೆಲ್ಲ ಬರುವಂಥದ್ದು ರುದ್ರಾಧ್ಯಾಯದಲ್ಲಿ, ಯಜುರ್ವೇದದಲ್ಲಿ ಬರತಕ್ಕ, ಯಜುರ್ವೇದದ ತುಂಬ ಕಡೆಯಲ್ಲಿ ಬರುವ ಅನೇಕ ಸಂಹಿತೆಗಳಲ್ಲಿ, ಯಜುರ್ವೇದದ ಬ್ರ್ಯಾಂಚ್ಗಳಲ್ಲಿ ಬರತಕ್ಕಂತಹ ಅಧ್ಯಾಯ ರುದ್ರಾಧ್ಯಾಯ, ರುದ್ರಚಿಂತನೆ. ನಮಕ ಚಮಕಗಳು ಅಂತ ಹೆಸರು, ನಮಸ್ಕಾರ ಮತ್ತು ಚಮತ್ಕಾರ ಅಲ್ಲ, ನನಗೆ ಬೇಕು ಅಂತ ಕೇಳತಕ್ಕಂಥ ಮಂತ್ರಗಳು. ಅಲ್ಲಿ ಅನೇಕ ಶಬ್ದಗಳು ಇಲ್ಲಿ ಬಂದಿವೆ. ನಮೋ ಭವಾಯಚ ರುದ್ರಾಯಚ ನಮಶರ್ವಾಯಚ ಪಶುಪತಯೇಚ ಅಂತ ಅಲ್ಲಿ ಹೇಳುವ ರೀತಿ. ಇಲ್ಲಿ ಶ್ಲೋಕದಲ್ಲಿ ನಮೋ ಭವಾಯ ರುದ್ರಾಯ ವರದಾಯ ಸೀದೆ ಹೇಳಿಕೊಂಡು ಹೋದರು. ಅಂದರೆ ಅಲ್ಲಿಯ ಟೋನ್ ಬೇರೆ ಇದೆ, ಅಲ್ಲಿ ಪ್ರತಿಯೊಂದು ನಾಮವನ್ನು ಇಟ್ಟುಕೊಂಡು ನಮಸ್ಕಾರ ಪ್ರತಿಯೊಂದಕ್ಕೂ ಸೇರಿಸಿದ್ದಾರೆ. ನಮೋ ಭವಾಯಚ ರುದ್ರಾಯ ನಮಸ್ವಮಾಯಚ ಹೇಳಿಕೊಂಡು ಪ್ರತಿಯೊಂದಕ್ಕೂ ನಮಶಬ್ದವನ್ನು ಹಾಕಿ, ನಮೋ ಹಿರಣ್ಯ ಬಾಹವೇಸೇ ನಾನೇ ದಿಶಾಂಚ ಪತ ಏ ನಮಃ ಅಂತ ಹೇಳಿ ಈ ಪ್ರತಿಶಬ್ದವನ್ನು ಹಾಕಿಕೊಂಡು ಸೇರಿಸಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿನ ಇನ್ಫ್ಲುಯೆನ್ಸು ಅಥವಾ ಅಲ್ಲಿಯ ರೀತಿ, ಇಲ್ಲೇಗೂ ಅವರು ಶತರುದ್ರಿಯವನ್ನೇ ಚಿಂತನೆ ಮಾಡಿದ್ದಾರೆ ಎನ್ನುವುದನ್ನೇ ಭಾರತ ಸಂಜಯ ಹೇಳಿದ್ದಾನೆ. ಹಾಗಾಗಿ ಅವರು ಹೇಳಿದ್ದು ವೈದಿಕವಾದದ್ದೇ ಚಿಂತನೆ, ವೇದ ವಿದ್ವಾಂಸವಂತ ಶಬ್ದ ಆಗಿದ್ದಾನೆ, ವೇದವಾಗಿ ಹೇಳಿದ್ದಾರೆ ಅವರು, ಬ್ರಹ್ಮ ಚಿಂತನೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ, ವೇದವನ್ನೇ ಹೇಳಿದ್ದಾರೆ. ಆದ್ದರಿಂದ ವೇದ ನಾಮಗಳನ್ನು ವೇದವ್ಯಾಸರು ಎಲ್ಲರಿಗೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ವೇದ ಸಂಸ್ಕಾರವಂತರಿಗೆ ಮಾತ್ರ ಸ್ವರ ಪ್ರಕ್ರಿಯೆಯಿಂದಾಗಿ ಅದು ಸಿಕ್ಕಿಬಿಡುತ್ತದೆ ಹೇಳಿದರೆ, ಇಲ್ಲಿ ಸ್ವರ ತಪ್ಪಿಸಿ ಶ್ಲೋಕ ರೂಪದಲ್ಲಿ ವೇದವ್ಯಾಸರು ನಮಗೆ ಅದನ್ನು ಸ್ತುತಿಯಾಗಿ ತೋರಿಸಿದ್ದಾರೆ. ಆದರೆ ನಮಗೆ ಇದು ಒಂದು ದೃಷ್ಟಿಯಿಂದ ವೇದವೇ, ಭಾರತ ಅಂತೂ ವೇದವೇ, ಹೆಸರಿನಲ್ಲಿ ಮಾತ್ರ ಭಾರತ. ಅವರು ಹೇಳುತ್ತಾರೆ ಭಾರತ ವ್ಯವದೇಶ ಅವನಾಯಾರ್ಥ ಪ್ರದರ್ಶಿತ ಅಂತ, ಭಾರತ ಅಂತ ಹೆಸರಿನಲ್ಲಿ ವೇದವನ್ನೇ ತೋರಿಸಿದ್ದು ಅಂತ. ಹಾಗಾಗಿ ವೇದದಲ್ಲಿ ಬರತಕ್ಕ ಆ ಸೊಲ್ಲುಗಳನ್ನೇ ಇಲ್ಲಿ ಸಹಸ್ರ ಶಿರಸೆ ನಮಃ ಸಹಸ್ರ ಶಿರಸೆ ಅಂತ ಹಾಕಿದ್ದಾನೆ. ಸಾವಿರ ತಲೆಯವನು, ಸಾವಿರ ತಲೆಯವನು ಆಗುವವನು, ಮುಂದೆ ಶೇಷನಾಗಿ ಸಾವಿರ ತಲೆ ಆಗುತ್ತೆ ಅವನಿಗೆ, ಶಿವನೇ ಶೇಷನಾಗುವುದು. ಹಾಗಾಗಿ ಸಾವಿರ ತಲೆ ಉಂಟು ಅವನಿಗೆ ಅನ್ನುವುದು ಅರ್ಥವೇ. ಮತ್ತು ಎಲ್ಲರೊಳಗೂ ನಿಂತು ನಾವು ಕೇಳುತ್ತೇವೆ ನಿನ್ನ ತಲೆ ಏನದು, ಅದು ನಾನು ಶಿವದೇವರನ್ನು ಪ್ರಾರ್ಥನೆ ಮಾಡಿದ್ದರಿಂದ. ಹಾಗಾಗಿ ಮನೋಭಿಮಾನಿಯಾಗಿ ಎಲ್ಲರಲ್ಲಿ ನಿಂತದ್ರಿಂದ ಅವನಿಗೆ ಸಾವಿರ ತಲೆ ಅಂತ ಹೇಳಲಿಕ್ಕೆ ಬರ್ತದೆ ಪ್ರತೀಕದ ನೆಲೆಯಲ್ಲಿ. ಅಂತ ಭಗವಂತನನ್ನೇ ನಾವು ಸಾಕಬೇಕಾಗಿಲ್ಲ. ನಾನು ಹೇಳಿದ್ದೇನೆ ಇದೆಲ್ಲ ಮಂತ್ರ ವಿಶ್ವಸ್ತುತಿ ಅಲ್ಲ, ನಾವು ಅದಕ್ಕೆ ದೇವರು ಅಂತರ್ಯಾಮಿ ಅರ್ಥ ಮಾಡಬೇಕಾಗಿಲ್ಲ, ಇವನ ವಿಶೇಷನಾಗಿ ನೋಡಲಿಕ್ಕಾಗತ್ತೆ ಅಂತ. ಆದರೆ ಮತ್ತೊಂದು ಸಹಸ್ರ ಭುಜ ಮನ್ಯವೇ ಅಂತ, ಮನ್ಯ ರೂಪದಲ್ಲಿ ಸಾವಿರ ತೋಳು ಹೊಡಿತಾನೆ ಅಂತ.
ಅದೊಂದು ಚಿಂತನೆ ಮೊದಲೇ ತಂದ್ರಲ್ಲ, ನಮಸ್ತೆ ರುದ್ರ ಮನ್ಯವೇ ಸಿಟ್ಟು ಮೂರುತಿ ನೀನು ಅಂತ. ಅಷ್ಟೇ ಅಲ್ಲ, ಮನೋಭಿಮಾನಿ ಎಂದು ಅರ್ಥ ಅವನಿಗೆ. ಹಾಗಾಗಿ ಮನ್ಯು ಶಬ್ದಕ್ಕೆ ಮನೋಭಿಮಾನಿಯೂ ಆಗ್ತಾನೆ, ಮನನ ಮಾಡೋವನಿಸ್ತಾನೆ, ಈ ಅರ್ಥಗಳು ಅಲ್ಲಿ ಬರುವುದಿಲ್ಲ. ಮನ ಅವಬೋಧನೆ ಇನ್ನೊಬ್ಬರಿಗೆ ಚಿಂತನೆಯನ್ನು ಕೊಡುವವನು ಅಂತ ಕಾಣುತ್ತೆ. ಹೀಗಾಗಿ ನಿನ್ನ ಸಿಟ್ಟಿನ ರೂಪದಲ್ಲಿಯೂ ಬಹಳ ಜೋರಾದ ಸಾವಿರ ತೋಳು ಕಾಣುತ್ತದೆ. ಸಾವಿರ ತೋಳಿನಲ್ಲಿ ನೀನು ಬರ್ತೀಯ. ನಾವು ಶೇಷನನ್ನು ಸಾವಿರ ತಲೆಯವನಂದರೆ ಅವನಿಗೆ ತೋಳು ಇಲ್ಲ, ಅದನ್ನು ಸಾವಿರ ತೋಳು ಬೇಕಾದ್ರೆ ರುದ್ರದೇವರವರೇ. ನಮಗೆ ನಾಲ್ಕು ಎಂಟು ಕೈಯ ರುದ್ರನ ಚಿಂತನೆ ಮಾಡುವುದೇ ಕಷ್ಟ ಅನಿಸ್ತದೆ. ಸಾವಿರ ತೋಳಿನ ರುದ್ರ ಈಗ ಸಹಸ್ರ ಭುಜಮನ್ಯವೇ ಅಂತ ಒಂದು ಪದ, ಇನ್ನೊಂದು ಪದ ಸಹಸ್ರ ಭುಜ ಮೃತ್ಯವೇ ಅಂತ ಒಂದು ಪದ ಇದೆ. ಮೃತ್ಯು ಅಂದರೆ ಸಾವು ಅಂತ ಅರ್ಥ. ಸಾವಿರ ತೋಳಿನಿಂದ ಸಂಹಾರ ಮಾಡುವವನು ಅಂತ ಅರ್ಥ, ಅದು ಒಂದು ಅರ್ಥ. ಹಾಗಾಗಿ ಮನ್ಯು ಶಬ್ದ ಮೃತ್ಯು ಶಬ್ದ ಎರಡನ್ನು ಪಾಠಾಂತರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಎರಡು ರೀತಿ ಅಂದರೆ ಇದು ಯಾಕೆ ಪಾಠಾಂತರ ಅಂತ ನಾನು ಹೇಳುವುದಲ್ಲ, ವೇದವ್ಯಾಸರು ಕೊಟ್ಟದ್ದು ಪಾಠ ಒಂದೇ, ಅದು ಬರ್ಕೊಂಡವರು ಚಿಂತನೆ ತರುವವರು ಮತ್ತೆಯಿಂದಾಗಿ ಅದು ವ್ಯತ್ಯಾಸ ಆಗಿದೆ. ಇವತ್ತು ನಾವು ಜಸ್ಟಿಫೈ ಮಾಡಲಿಕ್ಕೆ ಸೋಲುತ್ತೇವೆ, ಅನೇಕ ಪಾಠಗಳನ್ನು ಇಟ್ಟುಕೊಂಡು ಹೇಳುವ ಅಂದರೆ ಅದು ತಪ್ಪೆ. ಯಾಕೆಂದರೆ ಮಹಾಜನೋ ಏನ ಗದಸ್ಸವಂತ ಇದ್ದಾಗ ಆಗ್ತದೆ. ತುಂಬ ಜನರು ಹೋದಲ್ಲಿ ಹೋಗುವ ಅಂತ ಹೋದರೆ ಅವರು ಮಸಾಳೆಗೆ ಹೋಗ್ತಾ ಇದ್ದರೆ ಅಲ್ಲಿ ಹೋಗಬೇಕಾಗುತ್ತೆ. ಅಲ್ಲ, ಅವರು ಭೋಜನ ಶಾಲೆ ಹೋಗ್ತಾ ಇದ್ರು ಹೋಗು ತಪ್ಪೇ. ನಾವು ಯಾಕೆ ಊಟ ಆಗಿ ಬಂದವರು ಇನ್ನೆಂತ ಊಟಕ್ಕೆ ಹೋಗುದು, ಅದು ಸರಿ. ಆಗಿದ್ದರಿಂದ ತುಂಬ ಜನ ಹೋಗುವುದು ಎಲ್ಲಿ ಕೇಳಿದರೆ ಜಾತ್ರೆಯಲ್ಲಿ ನೋಡ್ತೇವೆ ನಾವು, ಊಟಕ್ಕೆ ಊಟದ ಶಾಲೆಗೆ ದೇವರ ಕೋಣೆಗೆ ದೇವರೆಡೆಗೆ ಸಾಗೋದು ಬಹಳ ಕಡಿಮೆ ಜನ. ನಾನು ನೋಡಿದ್ದು ಡಮ್ಮೆ ಒಂದು ಶಿವರಾತ್ರಿಯಲ್ಲಿ ಒಂದು ಮಾಳ ದೇವಸ್ಥಾನದಲ್ಲಿ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಅದು ಸ್ವಲ್ಪ ಇಳಿಬೇಕು, ಹತ್ತಬೇಕಲ್ಲ ಆ ದೇವಸ್ಥಾನ, ಬಂದ ದಾರಿಯಿಂದ ಕೆಳಗೆ ಇಳಿದ್ರೆ ದೇವಸ್ಥಾನ ಸಿಗುತ್ತೆ. ಏನಲ್ಲ ಅಂದ್ರೆ ಒಂದು 30-40 ಮೆಟ್ಲು ಇಳಿಬೇಕು. ಆದರೆ ಪ್ರಾಂಗಣ ಬಹಳ ದೊಡ್ಡದು, ಕೆಳಗೆ ಇಳಿದ ನಂತರ ಉತ್ಸವವು ಕೆಳಗೂ ಆಗುತ್ತೆ. ಆ ರೀತಿಯಾದ ದೊಡ್ಡ ದೇವಸ್ಥಾನ ನೋಡಬೇಕಾದ್ತು. ಕಾಡಿನ ನಡುವೆ ಎಲ್ಲ ಸಿಗುವ ದೇವಸ್ಥಾನಗಳು, ಮೇಲೆ ರಸ್ತೆಗೆ ಸಂಪರ್ಕ ಇರುವುದರಿಂದ ದೊಡ್ಡ ಅಂಗಣ ಮೇಲೆ ಎಲ್ಲ ಇದೆ. ಅಲ್ಲಿ ನಾಟಕ ಇಟ್ಟಿದ್ದಾರೆ, ಜನ 3,000 ಬಂದಿದೆ ಅಂತೆ ರಾತ್ರಿ ನಾಟಕಕ್ಕೆ. ನಾನು ದೇವಸ್ಥಾನಕ್ಕೆ ಎಷ್ಟು ಬಂದರು ಅಂತ ಸಹಜವಾಗಿ ಕೇಳಿದೆ. ರಾತ್ರಿ 9 ನಂತರ ನಾಟಕ, ಮಧ್ಯರಾತ್ರಿ 11-12 ಮುಗಿದಿರ್ತದೆ. ಹೆಚ್ಚಿನವರೆಲ್ಲ ವಾಹನದಲ್ಲಿ ಬಂದಿರ್ತಾರೆ, ಕೆಲವರೆಲ್ಲ ಕಾಲ್ನಡಿಗೆಯಲ್ಲಿ ಬಂದು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಹೋಗದವ್ರು ಬೆಳಿಗ್ಗೆದ್ದ ಅಂತ ಹೋಗ್ತಾರಂತೆ. ದೇವಸ್ಥಾನಕ್ಕೆ ರಾತ್ರಿ ಭಾಳ ಶಿವರಾತ್ರಿ ಅಲ್ಲ, ಬಾಗಿಲೇ ತೆಗೆದಿರಬೇಕಲ್ಲ. ಬಂದರಲ್ಲಿ 300 ಜನವೂ ಬರಲಿಲ್ಲಂತೆ, ಆದರೆ 10% ಜನವು ದೇವರ ದರ್ಶನ ಮಾಡಲಿಲ್ಲ. ಮೇಲಕ್ಕೆ ಕೈ ಮುಗಿದು ಇಳಿಬೇಕಲ್ಲ, ಹತ್ತಬೇಕಲ್ಲ. ಅವರಿಗೆ ಇಳಿಯುವುದು ಸುಲಭ, ಆದರೂ ಹತ್ತುವುದು ಕಷ್ಟ ಅವರಿಗೆ. ಮತ್ತು ಅವತ್ತು ರಾತ್ರಿ ಏನಿಲ್ಲ, ಊಟದ ವ್ಯವಸ್ಥೆ ಎಲ್ಲ 3 ಚೆನ್ನಾಗಿದೆ ನೋಡಿ. ಹಾಗಾಗಿ ಮನುಷ್ಯ ಮುದ್ದು ಬಿದ್ದು ಓಡುವುದೆಲ್ಲಿ ಕೇಳಿದರೆ ಅಲ್ಲಿ ಏನೋ ಲಾಭ ಇದೆ ಅಂತ ಅರ್ಥ. ಈ ಜನ್ಮಕ್ಕೆ ಸಿಗುವಂಥದ್ದು ತಾತ್ಕಾಲಿಕವಾದದ್ದೇ ಆಗಿರಲಿ, ಅಂತೂ ನಮಗೆ ಬೇಕಾದ ಐಹಿಕ. ಪಾರತಂತ್ರಕ್ಕೆ ಬೇಕಾದ್ದು ನಾಳೆ ಸಿಗುವಂಥದ್ದಕ್ಕೆ ಯಾರು ಇವತ್ತು ಮುತ್ತಿ ಹಾಕುವುದೇ ಇಲ್ಲ. ಅದರಿಂದ ಇವನ ಬಗ್ಗೆ ಹೇಳಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಸಹಸ್ರ ಭುಜ ಮೃತ್ಯವೇ. ಈ ಪಾಠವನ್ನು ನಾವು ಜಸ್ಟ್ವೇ ಮಾಡಲಿಕ್ಕೆ 10 ಪಾಠದಲ್ಲಿ ಇದ್ದದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದರಲ್ಲಿ ಇದ್ದದ್ದು ಕೆಲವೊಮ್ಮೆ ಸಾಚ್ಯ ಆಗುತ್ತೆ, ಕೆಲವೊಮ್ಮೆ 4 ಇದ್ದದ್ದು ಹೆಚ್ಚಾಗಿರುತ್ತೆ. ಅದರಿಂದ ಯಾವ ಪಾಠ ಹೇಳದೆ ನಾನು ಎರಡು ಪಾಠವನ್ನು ಇಟ್ಟುಕೊಂಡು ಅದಕ್ಕೆ ಹೇಳಿದ್ದು, ಸಹಸ್ರ ಭುಜ ಮನ್ಯವೇ ಸಹಸ್ರ ಭುಜ ಮೃತ್ಯವೇ ಅಂತ ಎರಡು ಶಬ್ದ ಇತ್ತು ಅಂತ ತಿಳ್ಕೊಂಡ್ರೂ ಹೀಗೆ ಅರ್ಥ ಮಾಡಲಿಕ್ಕೆ ಉಂಟು ಅಂತ. ಅದರಲ್ಲಿ ಯಾವ ಪಾಠ ಮುಖ್ಯ, ಯಾವುದು ಅರ್ಥದಲ್ಲಿ ಸ್ವಾರಸ್ಯ, ಇದರಿಂದಾಗಿ ಯಾವುದನ್ನು ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ಒಟ್ಟು ಇರಲಿ, 108 ನಾಮದಲ್ಲಿ ನಿಮಗೆ ಯಾವುದನ್ನು ಆಯ್ಕೆ ಮಾಡಲಿಕ್ಕೆ ಬರುತ್ತೋ ಅದನ್ನು ಮಾಡಿಕೊಂಡು, ಯಾವುದನ್ನು ದೇವರು ಪ್ರೇರಣೆ ಮಾಡ್ತಾರೋ ಎಲ್ಲ ಒಂದೇ ನಮೂನಿ, ಅದೇನು ತಪ್ಪಿಲ್ಲ. ಹೀಗೆ ಬಹಳ ಚಂದವಾಗಿ ಒಟ್ಟು ರಿಪಿಟೇಷನ್ ಇಲ್ಲದಂತೆ ಇಲ್ಲಿ ಮಾಡಿದ್ದರ ಸೊಗಸು ಕಾಣುತ್ತೇವೆ ಶ್ಲೋಕದ ಪ್ರಪಂಚದಲ್ಲಿ. ಹಾಗೆ 10 ಶ್ಲೋಕದಲ್ಲಿ ಬಹಳ ಕಡಿಮೆ ನೆಲೆಯಲ್ಲಿ ಮತ್ತೆ ಮತ್ತೆ ನಮಸ್ಕಾರವನ್ನು ಕೊಡುವ ಮೂಲಕ ಮನ್ಯು ರೂಪವನ್ನು, ಖಾಲಿ ಮನ್ಯವೇ ಬರಲೇ ಇಲ್ಲ, ಮೃತ್ಯು ಬರಲಿಲ್ಲ, ಆದರೆ ಕಾಲ ಶಬ್ದದಿಂದಲೂ ಬರಲಿಲ್ಲ. ಆದ್ದರಿಂದ ಮೃತ್ಯು ಶಬ್ದವನ್ನು ಇಟ್ಟುಕೊಂಡು ಅರ್ಥ ಮಾಡುವುದು ಚಂದವೇ ಶಿವನನ್ನು. ಮನ್ಯು ಶಬ್ದದಿಂದ ಕರೆಯುವುದು ವೇದದ ಮೊದಲ ಶಬ್ದ ಆಗಿ ಅನುಸಂಧಾನಕ್ಕೆ ಯೋಗ್ಯವೇ. ಮತ್ತು ಅಷ್ಟು ರೀತಿಯಿಂದ ಜನರಿಗೆ ಉಣಬಡಿಸ್ತಾನೆ ಎನ್ನುವ ಅರ್ಥ ಉಂಟು. ಭುಜ ಶಬ್ದದಿಂದ ಪಾಲನೆ ಇದೆ, ಕೈಗೆಗಳು ಯಾಕೆ ಬೇಕು ಅಂದರೆ ದಾನ ಮಾಡಲಿಕ್ಕೆ, ಅಷ್ಟರೆಲ್ಲ ನೀಡುತ್ತಾನೆ ಎನ್ನುವ ಅರ್ಥ ಬರುತ್ತೆ. ಹೀಗೆ 4 ಮಾತುಗಳ ಅರ್ಥ ಈ ಶ್ಲೋಕದಲ್ಲಿ ಬಂದಿದೆ. ಇದರ ಪ್ರಭಾವದಿಂದಾಗಿ 1,000 ತೋಳಿನಂತೆ ಅರ್ಜುನ ಸಂಹಾರ ಮಾಡ್ತಾ ಬಂದಿದ್ದಾನೆ. ಸಹಸ್ರ ಭುಜ ಮೃತ್ಯು ಆಗಿದ್ದಾನೆ ಅವನು, ಸಹಸ್ರ ಶಿರಸ್ಸು ಆಗಿದ್ದಾನೆ, ಎಲ್ಲ ಕಡೆಯೂ ತಲೆ ಕೊಟ್ಟಿದ್ದಾನೆ.
ಹಾಗೆ ಎಲ್ಲದರ ಒಡೆತನವನ್ನು ಸಂಪಾದನೆ ಮಾಡುತ್ತಾ ಬಂದಿದ್ದಾನೆ ಎನ್ನುವ ಅರ್ಥಕ್ಕೂ ಯೋಗ್ಯವಾಗುವಾಗಿ ಅದನ್ನು ಪ್ರತ್ಯಕ್ಷ ಕಂಡವ, ಅರ್ಜುನನ ಸಂಹಾರದ ಪೌರುಷವನ್ನು ಅನುಭವಿಸಿ ನಿಂತವ, ಇವತ್ತು ಸಾತ್ಯಕಿ ಅವನು ಹೇಳಿಕೊಂಡ, ನಾವೆಲ್ಲ ನಿಮಿತ್ತಕ್ಕೆ ಮಾತ್ರ, ಇವೆಲ್ಲ ಕೃಷ್ಣಾರ್ಜುನರಿಂದ ಸಮೃತವಾಗಿವೆ ಅಂತ. ಅಂತಹ ಸಂಹಾರದ ಶಕ್ತಿ ಅವನಿಗೆ ಇವತ್ತಿವತ್ತಿಗೆ ಬೆಳ್ಳಂಬೆಳಗ್ಗೆ ದಯಪಾಲಿಸಿದವ ಶಿವ. ಅವನ ಚಿಂತನೆಯನ್ನು ಶಿವಸ್ತುತಿಯಲ್ಲಿ ಮಾಡಿದ್ದೇವೆ. ಮತ್ತೆ ಮುಂದಿನ ಶ್ಲೋಕಕ್ಕೆ, ಮತ್ತೆ ಸತ್ಯಗೀಯ ಪರಾಕ್ರಮದ ಚಿಂತನೆಗೆ, ಪಾಂಡವರ ವಿಜಯಕ್ಕೆ, ಜಯದ್ರಥನ ಸಂಹಾರಕ್ಕೆ ಮತ್ತೆ ಸೇರುವ ವಂದನೆಗಳು. ಶ್ರೀಕೃಷ್ಣಾರ್ಪಣ ವಸ್ತು ನಾರಾಯಣ.